ಇದ್ದಾಗ ಆತನ ಮನಸ್ಸು ಯಾವ ರೀತಿ ಲೌಕಿಕವಾಗಿ ಅದು ಆ ಮಾರ್ಪಡೆ ಆಯಿತು ಅನ್ನೋ ಒಂದು ವಿಷಯದ ಮೇಲೇನೆ ಅತಿ ಹೆಚ್ಚಾದ ಒಂದು ಪಾಠಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸಹೋದರ ಸಹೋದರರೇ ಸೊ ಆ ರೀತಿ ಇರುವಾಗ ಈ ದಿನದಲ್ಲೂ ನಾವು ಕಳೆದ ಬಾರಿ ನೋಡಿದಂತ ದಾವಿದನ ಒಂದು ವಿಚಾರದಲ್ಲಿ ನೋಡಬೇಕಾದ್ರೆ ಆ ನಾತಾನನ್ನು ಬಂದು ನೀನೇ ಆ ವ್ಯಕ್ತಿ ಅಥವಾ ನೀನೇ ಆ ಮನುಷ್ಯ ಅಂತ ಹೇಳುವ ಒಂದು ಅಡಿಯಲ್ಲಿ ಅನೇಕ ವಿಷಯಗಳನ್ನ ಸಹೋದರ ನಮಗೆ ತಿಳಿಸ್ಕೊಂಡು ಇದನ್ನ ನೋಡ್ತೀವಿ ಈ ದಿನದಲ್ಲೂ ಸಹೋದರರ ಬರವಣಿಗೆಯಲ್ಲಿ ನಮಗೆ ಕೊಟ್ಟಿರುವಂತ ಒಂದು ಪಾಠ ಏನು ಅಂದ್ರೆ ದಾವಿದನ ಪಶ್ಚಾತ್ತಾಪ ಡೇವಿಡ್ಸ್ ರಿಪೆಂಟೆನ್ಸ್ ಅಂತ ನಾವು ನೋಡ್ತೀವಿ ಸೊ ದೇ ದ ರಾಜನಾದ ದಾವಿದನ ಪಶ್ಚಾತಾಪವು ಅನ್ನುವ ಒಂದು ಅಡಿಯಲ್ಲಿ ಮಾತಾಡುವಾಗ ಇದೆಲ್ಲನು ಆ ಒಂದು ಕಾಲ ಸಮಯದಲ್ಲಿ ಆತನು ಒಂದು ಘೋರವಾದ ತಪ್ಪಿನಲ್ಲಿ ಮುಳುಗೋಗಿ ದೇವರಿಗೆ ವಿರುದ್ಧವಾಗಿ ಅವನು ಮಾಡಿದ ಒಂದು ವಿಷಯಗಳನ್ನೇ ನಾವು ಒಂದು ಮೂರೋ ನಾಲ್ಕು ಪಾಠಗಳು ಇದೇ ಒಂದು ಅಡಿಯಲ್ಲಿ ನಾವು ನೋಡ್ಕೊ ಬರ್ತಾ ಇದ್ವಿ ತುಂಬಾ ಎಕ್ಸ್ಟ್ರಾ ಪಾಯಿಂಟ್ಸ್ ನ ಸಹೋದರ ನಮಗೆ ಕೊಟ್ಕೊಂಡ್ ಬರ್ತಾ ಇದ್ದಾರೆ ಸೊ ಈ ದಿನದಲ್ಲೂ ನಮ್ಗೆ ಏನಪ್ಪಾ ಒಂದು ಯಾವ ಒಂದು ದೃಷ್ಟಿಯಲ್ಲಿ ಈ ಪಾಠವನ್ನ ನೋಡ್ತೀವಿ ಅಂದ್ರೆ ಒಂದು ಉನ್ನತವಾದ ವ್ಯಕ್ತಿ ದೇವರಿಗೆ ವಿಧಯನಾಗಿ ತನ್ನ ಬದುಕಿನ ತನ್ನ ಜೀವನದ ಪ್ರಾರಂಭದಿಂದ ಆತನನ್ನು ತಂದೆಯ ದೇವರು ಹಂತ ಹಂತವಾಗಿ ಆತನನ್ನ ಆಶೀರ್ವದಿಸಿ ಆತನನ್ನ ಒಂದು ಉನ್ನತವಾದ ಸ್ಥಾನಕ್ಕೆ ಕರೆತಂದಾಗ ಆತನಲ್ಲಿ ಇದ್ದ ಒಂದು ತಪ್ಪು ಅನ್ನೋ ವಿಷಯವನ್ನ ನಾವು ನೋಡ್ಕೊ ಬರ್ತಾ ಇದೆ ಸೊ ಯಾವ ಒಂದು ವ್ಯಕ್ತಿ ಈ ರೀತಿಯ ಒಂದು ಆಶೀರ್ವಾದದಿಂದ ದೇವರಲ್ಲಿ ಅವನು ನಡೀತಾನೋ ಅವನು ಯಾವಾಗ ದೇವರು ಆ ಸಮೃದ್ಧಿಯನ್ನ ಆತನಿಗೆ ಕೊಟ್ಟು ಆ ಸಮೃದ್ಧಿಯಲ್ಲಿ ಐಶ್ವರ್ಯ ಆತನಿಗೆ ಇರುವಂತ ಕೀರ್ತಿ ಆತನಿಗೆ ಇದ್ದಂತ ಹೆಸರು ಇದೆಲ್ಲ ಯಾವಾಗ ಒಬ್ಬ ವ್ಯಕ್ತಿಗೆ ಬರ್ತದೋ ಆವಾಗ ಬಿದ್ದಿರುವ ನಮ್ಮ ಒಂದು ಶರೀರವು ಅಥವಾ ಈ ಒಂದು ದೇಹದ ಒಂದು ಆಶಯಗಳು ಯಾವ ರೀತಿ ಇರ್ತದಂದ್ರೆ ಸ್ವಲ್ಪ ಲೋಕದ ಕಡೆ ನಮ್ಮ ಗಮನ ಹೋಗಕ್ಕೆ ಪ್ರಾರಂಭವಾಗುವ ಒಂದು ಪಾಠನೇ ಈ ದಿನದಲ್ಲೂ ನಮಗೆ ಸಹೋದರರು ಆ ಒಂದು ಅಡಿಯಲ್ಲಿ ನಮ್ಮನ್ನ ಅಹ್ ಕರೆದೊಯ್ತಾ ಇದ್ದಾರೆ ಸೊ ಅದರಿಂದ ಈ ಒಂದು ಮುಖ್ಯವಾದ ಒಂದು ಸಾರಾಂಶವನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಹೋದರರು ಯಾವ ರೀತಿ ಈ ಒಂದು ಈ ಒಂದು ವಿಷಯಗಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆಯೋದಿಕ್ಕೆ ಸಾಧ್ಯ ಅಂತ ಹೇಳುವಂತ ಕಾರ್ಯ ಅದು ಮಾತ್ರವಲ್ಲ ದಾವಿದನು ತಂದೆಯ ದೇವರ ಮಕ್ಕಳಾಗಿ ಅಥವಾ ಈ ಒಂದು ಸುವಾರ್ಥ ಯುಗದಲ್ಲಿ ನಮಗೆ ಆ ಯಾವ ಒಂದು ಸ್ಥಾನಮಾನವನ್ನ ತಂದೆಯ ದೇವರು ಕೊಟ್ಟಿದಾರೋ ಆ ಒಂದು ಸ್ಥಾನಮಾನವನ್ನ ಪಡದೆ ಇದ್ರು ಆತನಿಗೆ ಅಂತ ಒಂದು ಘೋರವಾದ ತಪ್ಪು ಮಾಡಲು ಆತನ ಮನಸ್ಸು ಬಂದಿತ್ತು ಅಂತ ನೋಡುವಾಗ ನಾವು ಆತನ ಮಕ್ಕಳಾಗಿರುವಾಗ ನಮಗೆ ಎಂತ ಒಂದು ಆ ಎಚ್ಚರಿಕೆಯಾದ ಒಂದು ವಿಷಯಗಳು ಇಲ್ಲಿ ತಂದೆಯ ದೇವರು ನಮಗೆ ತಿಳಿಸ್ತಾರೆ ಅಂತ ನೋಡ್ತೀವಿ ಸಹೋದರ ಸಹೋದರನೇ ಸೊ ಸತ್ಯವೇದ ಒಂದು ವಿಶೇಷತೆ ಏನು ಅಂತ ನೋಡ್ಬೇಕಾದ್ರೆ ಒಬ್ಬ ವ್ಯಕ್ತಿಯ ವಿಷಯವನ್ನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಾಗ ಆ ವ್ಯ ವ್ಯಕ್ತಿ ಎಷ್ಟೇ ಉನ್ನತವಾಗಿ ಉತ್ತರ ಉನ್ನತವಾದ ಸ್ಥಾನದಲ್ಲಿ ಅಥವಾ ಎಷ್ಟೇ ಒಂದು ಆ ಮೆಚ್ಚುಗೆಯಾಗಿ ದೇವರ ಮಕ್ಕಳಾಗಿ ಇದ್ರು ಅವರು ಮಾಡಿದ ತಪ್ಪುಗಳನ್ನ ಮುಚ್ಚಿ ಮರೆಯಡವೆ ಅದನ್ನೂ ಸತ್ಯವೇದಲ್ಲಿ ಬರೆದಿರುವ ಒಂದು ವಿಷಯಗಳನ್ನ ನೋಡುವಾಗ ಇದೇ ನಾವು ನೋಡುವಂತ ಈ ಸತ್ಯವೇದ ಒಂದು ವಿಶೇಷತೆ ಅಂತ ನೋಡ್ತೀವಿ ಸೊ ಇದು ಉದಾಹರಣೆಗೆ ದಾವಿದನ ಒಂದು ಜೀವನದಲ್ಲಿ ನಡೆದ ಈ ಘಟನೆಯನ್ನು ನೋಡಿದಾಗ ದೇವರು ಅಥವಾ ತಂದೆಯ ದೇವರ ಒಂದು ಮನಸ್ಥಿತಿ ಅಥವಾ ಅವರು ಅವರ ಒಂದು ಮಕ್ಕಳ ಮೂಲಕ ಬರೆದಿರುವ ಈ ಸತ್ಯವೇದ ಒಂದು ವಿಶೇಷತೆಯನ್ನ ನಾವು ನೋಡ ನೋಡಿದ್ವಿ ಹಂಗಿರುವಾಗ ಸಹೋದರ ಸಹೋದರರೇ ದಾವಿದನ ಒಂದು ವಿಷಯದಲ್ಲಿ ಅದೇ ಒಂದು ಘಟನೆಯನ್ನ ನಾವು ನಮ್ಮ ಮನಸ್ಸಲ್ಲಿ ಇಟ್ಟು ನಾವು ಇನ್ನೊಂದು ವಿಚಾರಗಳನ್ನ ಬಂದಾಗ ಅಲ್ಲಿ ದಾವಿದನು ಆತನು ಬೀಳೋದಕ್ಕೆ ಸಂಪೂರ್ಣವಾದ ಹೊಣೆಯನ್ನ ಆತನೇ ಒತ್ತಿರಬೇಕು ಯಾಕೆ ಅಂದ್ರೆ ಆತನು ದೇವರ ಒಂದು ಆ ಒಂದು ಆ ಆತನ ಆತನು ಸೆಲೆಕ್ಟ್ ಮಾಡಿರುವ ಒಬ್ಬ ಅರಸನಾಗಿ ಇಸ್ರೇಲ್ ಜನಾಂಗವನ್ನ ಕಾಪಾಡುವುದಕ್ಕೂ ಇಸ್ರೇಲ್ ಜನಾಂಗವನ್ನ ಅಲ್ಲಿರುವ ವಿರೋಧಿಗಳ ಹತ್ರದಿಂದ ಅವ್ರನ್ನ ಕಾಯೋದಿಕ್ಕೆ ಆತನ ತಂದೆಯ ದೇವರು ಒಂದು ದೊಡ್ಡ ಅವಕಾಶವನ್ನ ಮಾಡಿಕೊಟ್ರು ಆದರೆ ಆತನು ಒಂದು ಆ ಯೋಧನಾಗಿ ಒಂದು ಒಳ್ಳೆಯ ಒಂದು ಸೈನಿಕನಾಗಿ ಅಲ್ಲಿ ರಾಜನಾಗಿದ್ದಾಗ ಆತನ ಅನೇಕ ಯುದ್ಧಗಳಿಗೆ ಮುಂದೆ ಇದ್ದು ಇಸ್ರೇಲ್ ಜನಾಂಗವನ್ನ ಕಾಪಾಡಿರುವ ಒಂದು ವಿಷಯಗಳನ್ನ ನಾವು ನೋಡ್ಕೊ ಬಂದಿರ್ತೀವಿ ಆದರೂ ಅವನ ಕೀರ್ತಿ ಆತನ ಒಂದು ಆ ಮಹಿಮೆಯಾದ ಒಂದು ಸ್ಥಾನಕ್ಕೆ ಆತನು ಬಂದಾಗ ಆತನಲ್ಲಿ ಏನು ಒಂದು ವಿಷಯ ಆಯ್ತು ಅಂತ ನೋಡ್ಬೇಕಾದ್ರೆ ಅವರ ಜೊತೆಯಲ್ಲಿದ್ದ ಯೋಧಕರು ಅಥವಾ ಅವರ ಒಂದು ಆ ಒಂದು ಯುದ್ಧದಲ್ಲಿ ಇದ್ದ ಒಂದು ವಿಶೇಷವಾದ ಜನರು ಏನ್ ಮಾಡ್ಬಿಟ್ರಂದ್ರೆ ದಾವಿದನು ಈಗ ತುಂಬಾ ಒಂದು ದೊಡ್ಡ ಸ್ಥಾನದಲ್ಲಿರೋದ್ರಿಂದ ಎಲ್ಲಾ ಯುದ್ಧಗಳಿಗೂ ಅವ್ರು ಬರೋದು ಬೇಕಾಗಿಲ್ಲ ನಾವೇ ಯುದ್ಧವನ್ನ ಜಯಿಸಿ ನಾವು ರಾಜನಿಗೆ ಯಾವುದೇ ರೀತಿಯ ತೊಂದರೆ ಕೊಡದೆ ಯಾವುದೇ ರೀತಿಯ ಕಷ್ಟದಲ್ಲಿ ಆತನು ಹೋಗದೆ ಇರಂಗೆ ನಾವು ಆತನನ್ನ ಕಾಪಾಡೋದು ನಮ್ ಕೆಲಸ ಅಂತ ಹೇಳಿ ದಾವಿದನಿಗೆ ಒಂದು ವೇಳೆ ಅವರು ಈ ಎಂಥ ಯುದ್ಧಗಳಿಗೆ ಅವ್ರು ಬರಬೇಕು ಎಂಥ ಯುದ್ಧಗಳಿಗೆ ಅವ್ರು ಬರಬಾರದು ಅಂತ ಇವ್ರು ಏನಾದ್ರು ಆತನಿಗೆ ಸಲಹೆಯನ್ನ ಕೊಟ್ಟು ಆತನನ್ನ ಈ ಲೋಕದ ಕಾರ್ಯದಲ್ಲಿ ಮುಳುಗೋದಿಕ್ಕೆ ಅವರು ಕಾರಣರಾಗಿರ್ಬೋದಾ ಅಂತನೂ ಒಂದು ಯೋಚನೆ ಅಲ್ವಾ ಸೊ ಈ ಒಂದು ಸ್ಥಾನಮಾನಗಳು ಕೀರ್ತಿ ಈ ರೀತಿಯ ಒಂದು ಹೆಸರು ಇದೆಲ್ಲ ಮನುಷ್ಯರ ಮಧ್ಯದಲ್ಲಿ ಬಂದಾಗ ಅನೇಕ ಸರಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ಒಂದು ಒಳ್ಳೆಯ ಬೋಧ ಬೋಧನೆ ಮಾಡುವಂತ ಬೋಧನೆ ಮಾಡುವಂತ ವ್ಯಕ್ತಿ ದೇವರಿಂದ ಅತಿ ಹೆಚ್ಚಾಗಿ ಆ ದೇವರು ಅವರನ್ನು ಬಳಸ್ಕೊಂಡಿರುವ ವ್ಯಕ್ತಿ ಅಂದ್ರೆ ಅವರು ಯಾವ ಒಂದು ಕೆಲಸದಲ್ಲಿ ಅವರು ಅತಿ ಹೆಚ್ಚಾಗಿ ತೊಡಗಿದ್ರೋ ಆ ಕೆಲಸವನ್ನ ಕಡಿಮೆ ಮಾಡಿ ಆತನು ಬೇರೆ ಒಬ್ಬರಿಗೆ ಅಥವಾ ಆತನು ಉನ್ನತವಾದ ಸ್ಥಾನದಲ್ಲಿರೋದ್ರಿಂದ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡೋದಕ್ಕೆ ಅವರು ಹಿಂಜರಿಯುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಇದೇ ಸಮಯದಲ್ಲಿ ಸೈತಾನನು ಲೋಕದ ಆಶೆಯನ್ನ ತೋರಿಸಿ ವ್ಯಕ್ತಿಗಳನ್ನ ಮರುಳು ಮಾಡುವ ಒಂದು ಸಂಗತಿನ ನಾವು ಈ ಜೀವನದಲ್ಲಿ ಎಷ್ಟೋ ಘಟನೆಗಳನ್ನ ನಾವು ನೋಡಿರ್ತೀವಿ ಇದೇ ವಿಷಯ ದಾವಿದನ ಜೀವನದಲ್ಲೂ ನಡೆದಿದ್ದನ್ನ ನೋಡ್ತೀವಿ ಸಹೋದರ ಸಹೋದರ ಹಂಗಿರುವಾಗ ದಾವಿದನು ಯಾವಾಗ ಈ ಒಂದು ಯೋಚನೆಗೆ ಅವನು ಸ್ಪಂದಿಸಿದನೋ ಆವಾಗ ಆತನ ಮನಸ್ಸಲ್ಲಿ ಏನಾಯ್ತಂದ್ರೆ ಆತನ ಆತನ ಸುತ್ತ ಇರುವ ರಾಜರು ಅವರು ಅನ್ಯ ಜನರಾಗಿದ್ರು ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತ ನೋಡ್ಬೇಕಾದ್ರೆ ಅವರು ಏನ್ ಬೇಕೋ ಅದನ್ನೆಲ್ಲ ಮಾಡಕ್ಕೆ ಅವ್ರಿಗೆ ಅರ್ಹತೆ ಇದೆ ಯಾವ್ದನ್ನ ಯೋಚನೆ ಮಾಡಿದ್ರು ಅದು ಮಾಡಕ್ಕೆ ಎಲ್ರೂನು ಅದನ್ನ ಒಪ್ಸಿ ಆ ಕೆಲಸವನ್ನ ಮಾಡೋದಕ್ಕೆ ಅರಸರು ಇದ್ರು ಅಂತ ನೋಡ ಸೊ ಆ ಒಂದು ಉನ್ನತ ಸ್ಥಾನವನ್ನ ದುರುಪಯೋಗ ಪಡಿಸ್ಕೊಂಡು ರಾಜರು ಇದ್ರು ಅಂತ ಈ ಅನ್ಯ ಜನರನ್ನ ನೋಡಿ ದಾವಿದನು ಈ ಮನಸ್ಸನ್ನ ಕಠಿಣ ಮಾಡಿಕೊಂಡು ನಾನೂನು ಆ ತರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿ ಒಂದು ಚಿಕ್ಕ ಒಂದು ಆಲೋಚನೆಯನ್ನ ಆತನ ಜೀವನದಲ್ಲಿ ಅವನು ಪ್ರಾರಂಭಿಸಿದಾಗ ಈ ಒಂದು ವಿಷಯಗಳು ನಡೆದಿರೋರನ್ನ ನಾವು ನೋಡ್ತೀವಿ ಸಹ ಸೊ ಎಷ್ಟು ವಿಷಯ ಅಂತ ನೋಡ್ಬೇಕಾದ್ರೆ ಒಬ್ಬ ಅರಸನಾಗಿರೋನು ಏನಾದ್ರೂ ಮಾಡ್ಬೋದು ಯಾವ ತಪ್ಪನ್ನಾದ್ರೂ ಮಾಡ್ಬೋದು ಅದು ಜನರು ಪ್ರಜೆಗಳು ಅದನ್ನ ಆ ಪ್ರಶ್ನಿಸಕ್ಕಾಗ್ದೇ ಇರುವ ಒಂದು ವಿಷಯ ಆತನ ಸುತ್ತ ಇರುವ ರಾಜರಲ್ಲಿ ಅದು ಕಂಡು ಬಂದಿತ್ತು ಅಂತ ನೋಡ್ತೀವಿ ಇದೇ ಒಂದು ವಿಷಯವನ್ನ ಲೌಕಿಕವಾಗಿ ಈ ಮನಸ್ಥಿತಿಯನ್ನ ಒಂದು ವೇಳೆ ದಾವಿದನು ಯೋಚನೆ ಮಾಡಕ್ಕೆ ಆತನು ಪ್ರಾರಂಭಿಸಿದನ ಅಂತ ನಾವು ನೋಡುವಂತದ್ದಾಗಿದೆ ಸೌದರ ಸಹೋದರ ಸೊ ಈ ವಿಚಾರದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ದಾವಿದನು ಆತನ ತಂದೆ ಸ್ಥಾನದಲ್ಲಿದ್ದ ಸೌಲನ ಆ ಒಂದು ಅಭಿಷೇಕದ ಮೇಲೆ ಎಷ್ಟು ಒಂದು ಗೌರವ ಬಿಟ್ಟಿದ್ನೋ ಆ ಗೌರವವನ್ನ ನಾವು ನೋಡಿದ್ದೀವಿ ಆ ಒಂದು ಆ ವಿಷಯದಲ್ಲಿ ಆ ಒಂದು ಪಾಠದಲ್ಲಿ ನಾವು ಸೌಲನ ಮೇಲೆ ಎಷ್ಟು ಒಂದು ಗೌರವ ಯಾಕೆ ಅಂದ್ರೆ ಆತನು ದೇವರಿಂದ ಅಭಿಷೇಕವನ್ನ ಹೊಂದಿರುವ ಒಂದು ವ್ಯಕ್ತಿ ಅಂತ ಅಷ್ಟು ಒಂದು ಗೌರವವನ್ನ ಕೊಟ್ಟಿರುವ ವ್ಯಕ್ತಿ ಆತನ ಅಭಿಷೇಕವು ದೇವರಿಂದ ತೆಗೆಯಲ್ಪಡೋದಿಕ್ಕೆ ಈ ಒಂದು ಘಟನೆ ಸಾಧ್ಯ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆತನ ಮನಸ್ಸು ಯಾವ ರೀತಿ ಕಠಿಣ ಆಗಿತ್ತು ಅಂತ ಒಂದು ಆಲೋಚನೆಯನ್ನ ಮಾಡ್ರಿ ಸಹೋದರ ಅಲ್ವಾ ಎಷ್ಟೋ ಜನರನ್ನ ಸಾಯೋದು ಈ ಯುದ್ಧದಲ್ಲಿ ಎಷ್ಟೋ ಸೈನಿಕರನ್ನ ಅವನು ಕಾಪಾಡ್ದ ಒಂದು ಆ ಯುದ್ಧದಲ್ಲಿ ಮುಂದೆ ನುಗ್ಗಿ ಎಲ್ಲಾ ಒಂದು ಎದುರಾಳಿಗಳನ್ನ ಅವರು ಸಾಯಿಸಿದ್ರು ಎಷ್ಟೋ ಒಂದು ಮಂದಿ ಇಸ್ರೇಲ್ ಜನರನ್ನ ಕಾಪಾಡಿದ್ರು ಆದರೆ ಈ ಘಟನೆಯಲ್ಲಿ ಘೋರವಾದ ಕೊಲೆಯನ್ನ ಮಾಡಿದ ಒಂದು ವ್ಯಕ್ತಿಯಾಗಿ ಅಲ್ಲಿ ಕಾಣುತ್ತೆ ಅಂತ ನಾವು ನೋಡ್ತೀವಿ ಸಹೋದರ ಸಹದರೇ ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ಒಂದು ವಿಷಯನ ನಾವು ಗಮನಕ್ಕೆ ತಗೋಬೇಕು ಯಾಕೆ ಏನು ಅಂದ್ರೆ ದಾವೀದನು ಮಾಡಿದ ಈ ತಪ್ಪಿನಲ್ಲಿ ಆ ವ್ಯಕ್ತಿಯನ್ನ ಸಾಯಿಸಿದ ನಂತರ ಕಾಲಕ್ರಮೇಣ ಅನೇಕ ವರ್ಷಗಳು ಇಲ್ಲಿ ಸಹೋದರರು ಹೇಳ್ತಾರೆ ಅತತ್ರ ಒಂದು ಎರಡು ವರ್ಷ ಅಲ್ಲಿ ದೇವರು ಆ ವಿಚಾರವಾಗಿ ದಾವಿದನಲ್ಲಿ ಏನೂ ಮಾತಾಡದೆ ಮೌನವಾಗಿದ್ರು ಅಂತ ಹೇಳ್ತಾರೆ ಈ ಎರಡು ವರ್ಷ ಸಮಯದಲ್ಲಿ ದಾವಿದನು ಸಮಾಧಾನವಾಗಿ ಸಂತೋಷವಾಗಿ ಇದ್ನ ಅಂತ ನೋಡ್ಬೇಕಾದ್ರೆ ಆತನು ಮಾಡಿದ ತಪ್ಪೆ ಆತನನ್ನ ಯಾವಾಗ್ಲೂ ಅದು ಕಾಡ್ತಾ ಇತ್ತು ಸಹೋದರ ಸಹೋದರರೇ ಆತನಲ್ಲಿ ಇದ್ದ ಸಂತೋಷ ಸಮಾಧಾನ ಅಲ್ಲಿ ಕಳ್ಕೊಳ್ಳುವ ಒಂದು ಪರಿಸ್ಥಿತಿಯನ್ನ ನೋಡ ಯಾವ ಒಂದು ಆ ಆಸೆಯಲ್ಲಿ ಆ ತಪ್ಪನ್ನ ತಪ್ಪೊಳಗೆ ಮುಳುಗಿದ್ನೋ ಅದು ಆದ ನಂತರ ನಡೆದ ಘಟನೆಗಳಲ್ಲಿ ಆತನು ಮಾಡಿದ ಕೊಳೆ ಇದೆಲ್ಲಾನು ಆ ಎರಡು ವರ್ಷ ಕಾಲದಲ್ಲಿ ಆತನ ಮನಸ್ಸನ್ನ ಕಾಡ್ತಾ ಇದ್ದು ಅಂತ ನೋಡ್ತೀವಿ ಸಹೋದರ ಸಹೋದರರೇ ಸೊ ದೇವರು ಈ ಕಾಲ ಸಮಯವನ್ನ ಅಲ್ಲಿ ಬರೆ ಮಾಡಿದ್ರು ಅಥವಾ ಅಲ್ಲಿ ಪರ್ಮಿಟ್ ಮಾಡಿದ್ರು ಅಂತ ಹೇಳಿ ನೋಡ್ತೀವಿ ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿ ಆ ಒಂದು ಪರಿಸ್ಥಿತಿಯಲ್ಲಿ ಬಂದಾಗ ಆ ಒಂದು ಅಸಮಾಧಾನದ ಪರಿಸ್ಥಿತಿ ಆತನು ಮಾಡಿದ ತಪ್ಪನ್ನ ಪರಿಜ್ಞಾನ ಅದರಿಂದ ಆತನಿಗೆ ಸಂತೋಷವಿಲ್ಲ ದೇವರ ಒಂದು ಐಕ್ಯತೆಯವನ್ನ ಕಳ್ಕೊಂಡಿರುವ ಒಂದು ವಿಷಯ ಇದೆಲ್ಲಾನು ಅವನ ಜೀವನದಲ್ಲಿ ಅನುಭವ ಆದಾಗ ಆತನು ನಿಜವಾಗ್ಲು ಆತನು ಮಾಡಿದ ತಪ್ಪು ಅಂತ ಮನಸ್ಸಿಗೆ ಬಂದಾಗ ಸಹೋದರ ಸಹೋದರರೇ ದೇವರು ಸರಿಯಾದ ಸಮಯಕ್ಕೆ ಅಲ್ವಾ ಸರಿಯಾದ ಸಮಯಕ್ಕೆ ದೇವರ ಒಂದು ಪ್ರತಿನಿಧಿಯಾಗಿ ನಾಥಾನನ್ನ ಕಳಿಸ್ತಾರೆ ಯಾಕೆ ಅಂದ್ರೆ ದಾವಿದನ ಮನಸ್ಥಿತಿ ಈಗ ಒಂದು ಹಂತಕ್ಕೆ ಬಂದಿದೆ ಏನು ಅಂದ್ರೆ ಪಶ್ಚಾತ್ತಾಪದ ಒಂದು ಹಂತಕ್ಕೆ ಬಂದಿದೆ ಅಂತ ದೇವರು ನೋಡಿದ್ರು ಸಹೋದರ ಸಹೋದರ ಮನುಷ್ಯ ಆಚೆಯನ್ನ ಆಚೆ ವಿಷ ವಿಷಯಗಳನ್ನ ನೋಡ್ತಾರೆ ದೇವರು ನಮ್ಮ ಅಂತರಂಗ ಆಳದ ಮನಸ್ಸನ್ನ ನೋಡ್ತಾರೆ ಆ ರೀತಿಯಲ್ಲಿ ದಾವಿದನ ಮನಸ್ಸನ್ನ ಅಲ್ಲಿ ದೇವರು ನೋಡಿದ್ದಾಗ ಸರಿಯಾದ ಸಮಯಕ್ಕೆ ನಾಥಾನನ್ನ ತಂದೆಯ ದೇವರು ಕಳಿಸೋದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಈ ಒಂದು ವಿಷಯದಲ್ಲಿ ನಾವು ನೋಡುವಂಥದ್ದು ಏನು ಅಂದ್ರೆ ನಮ್ಮ ಜೀವನದಲ್ಲೂ ನಾವು ಮಾಡಿದ ತಪ್ಪಿಗೆ ಸರಿಯಾದ ಪಶ್ಚಾತ್ತಾಪಗಳು ಮಾಡದೆ ನಾವು ದಿನನಿತ್ಯ ಮಾಡುವಂತ ತಪ್ಪಿಗೆ ದೇವರ ಮನಸ್ಸನ್ನ ನೋಯಿಸಿರೋದಕ್ಕೆ ನಾವು ಆ ಒಂದು ಸಮಯದಲ್ಲಿ ಎಷ್ಟು ಪಶ್ಚಾತ್ತಾಪ ಮಾಡ್ ತಗೋ ಮಾಡ್ತೀವಿ ಎಷ್ಟು ಮನಸ್ಸಾಂತರ ಹೊಂತೀವಿ ಆ ಒಂದು ದೇವರ ಸಮಾಧಾನವನ್ನ ಕಳ್ಕೊಂಡ ನಂತರ ದೇವರ ಐಕ್ಯತೆಯಲ್ಲಿ ಇಲ್ಲದೆ ಇರುವ ಒಂದು ವಿಷಯದಲ್ಲಿ ನಾವು ಯಾವಾಗ ಆ ಒಂದು ಆ ಸಮಯಕ್ಕೆ ಅಥವಾ ಆ ಒಂದು ಸಂದರ್ಭಕ್ಕೆ ನಾವು ಹೋದಾಗ ನಾವು ಮಾಡಿದ್ದು ತಪ್ಪು ಅಂತ ಯಾವಾಗ ಮನಸ್ಸಾರೆ ಒಪ್ಕೋತೀವೋ ಆವಾಗ ದೇವರು ನಮಗೆ ಆತನ ವಾಕ್ಯದಿಂದ ಆತನ ದೇವರ ಜನರಿಂದ ನಮಗೆ ಬುದ್ಧಿವಾದಗಳನ್ನ ಹೇಳೋದಿಕ್ಕೆ ದೇವರು ಸರಿಯಾದ ಸಮಯನ್ನ ಹುಡುಕ್ತಾರೆ ಒಂದು ವೇಳೆ ನಾನು ಆ ಮನಸ್ಸಾಂತರಕ್ಕೆ ಅಥವಾ ಆ ಒಂದು ಪಕ್ಷಾಸಾ ಪಕ್ಷಾತಾಪದ ಒಂದು ಮನಸ್ಥಿತಿಗೆ ಬಂದಿಲ್ಲ ಅಂದ್ರೆ ದೇವರು ನಮ್ಮಲ್ಲಿ ಕಾಯ್ತಾರೆ ಯಾಕೆ ಅಂದ್ರೆ ಒಂದು ವೇಳೆ ಹಿಂಗೆ ಯೋಚನೆ ಮಾಡಿ ದಾವೀದನು ಈ ಒಂದು ಘಟನೆಯಲ್ಲಿ ಆತನ ಒಂದು ಆಸೆಗೆ ಅವನು ಆಲೋಚನೆಗಳು ಮಾಡಿ ಆ ಆಲೋಚನೆಗಳಲ್ಲಿ ಅವರು ಮುಳುಗೋಗಿ ಹಂತ ಹಂತವಾಗಿ ಬೆಚ್ಚೆ ವಿಷಯದಲ್ಲಿ ಆ ಆ ವ್ಯಕ್ತಿನ ಕೊಲೆ ಮಾಡೋ ವಿಷಯದಲ್ಲಿ ಅವನು ಆ ಕಾಲ ಸಮಯದಲ್ಲಿ ದೇವರು ಯಾರನ್ನೇ ಕಳಿಸಿದ್ರು ದಾವಿದನು ಕೇಳುವ ಮನಸ್ಥಿತಿನೋ ಅಥವಾ ತಪ್ಪನ್ನ ಒಪ್ಪಿಕೊಳ್ಳುವ ಮನಸ್ಥಿತಿನೋ ಬರಕ್ಕೆ ಸಾಧ್ಯವಾಗಿರಲ್ಲ ಅಂತ ಅನ್ಕೋತೀವಿ ಯಾಕಂದ್ರೆ ಆ ಮನಸ್ಸಿನ ಕಠಿಣತನ ಆ ರೀತಿಯಲ್ಲಿ ಇರ್ತದೆ ಸಹೋದರ ಸಹೋದರರೇ ಅಲ್ವಾ ಅದಕ್ಕೆ ತಕ್ಕ ಸಮಯಕ್ಕೆ ದೇವರು ಆ ಪರ ಪರಿಸ ಏನ್ರಿ ಆ ಪಶ್ಚಾತ್ತಾಪದ ಹೃದಯ ಬರೋ ತನಕ ಅಲ್ಲಿ ಕಾಯ್ತಾರೆ ಅಂತ ನೋಡ್ತೀವಿ ಸೊ ಇದೆಲ್ಲಾನೇ ನಮಗೆ ಆ ಒಂದು ಘಟನೆಗಳಲ್ಲಿ ದಾವಿದರ ಮನಸ್ಥಿತಿಯಲ್ಲಿ ನಮಗೆ ಕೊಡುವಂತ ಪಾಠಗಳು ಸಹೋದರ ಸಹೋದರರೇ ಅದರಿಂದ ಈ ವಿಷಯಗಳನ್ನ ನೋಡುವಾಗ ಸಹೋದರ ಸೌರರೇ ದೇವರು ಸರಿಯಾದ ಸಮಯಕ್ಕೆ ಸರಿಯಾದ ಮನಸ್ಥಿತಿಯನ್ನ ಮನಸ್ಥಿತಿಗೆ ಅವರು ಕಾಯೋರಾಗಿದ್ದಾರೆ ಆ ಮನಸ್ಥಿತಿಗೆ ಬಂದ ನಂತರ ದೇವರ ವಾಕ್ಯಗಳು ದೇವರ ಮಕ್ಕಳಿಂದ ನಮಗೆ ಹೇಳುವ ಒಂದು ವಿಷಯವನ್ನ ನೋಡ್ತೀವಿ ಆ ಸಮಯದಲ್ಲೂ ದಾವಿದನ ಸರ ಪಶ್ಚಾತ್ತಾಪ ಪಡೆದೇ ನನ್ನ ತಪ್ಪಿಗೆ ನಾನು ಸಮರ್ಥನೆ ಮಾಡಿಕೊಂಡ್ರೆ ಅದಕ್ಕಿಂತ ಒಂದು ತಪ್ಪಾದ ಅಥವಾ ಒಂದು ಘೋರವಾದ ತಪ್ಪು ನಾನು ಯಾವುದೂ ಮಾಡಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನನ್ನ ಅಭಿಷೇಕವು ದೇವನಿಂದ ದೇವರಿಂದ ತೆಗೆಯಲ್ಪಡ್ತದೆ ಅನ್ನುವ ಒಂದು ಭಯ ನನ್ನಲ್ಲಿ ಇಲ್ಲ ಅಂದ್ರೆ ನಾನು ಮಾಡುವ ಪಶ್ಚಾತ್ತಾಪವು ಅದು ವ್ಯರ್ಥವಾಗಿರ್ತದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ವಿಷಯಗಳ ಒಂದು ಕಾರ್ಯವನ್ನ ಇಲ್ಲಿ ಈ ವ್ಯಕ್ತಿಯ ಈ ವ್ಯಕ್ತಿತ್ವದಲ್ಲಿ ಈ ಒಂದು ವಿಷಯನ ನಾವು ನೋಡ್ತೀವಿ ಸೊ ಹಂಗಿರುವಾಗ ಸಹೋದರ ಸಹೋದರೇ ಈ ಒಂದು ಆ ಏನಂತ ಹೇಳ್ಬೇಕಾದ್ರೆ ಇವತ್ತು ಆ ಒಂದು ಸ್ತ್ರೀಯ ಜೊತೆ ಮಾಡಿದ ತಪ್ಪುನು ಆ ಕೊಲೆನೋ ಎರಡನ್ನೂ ನಾವು ಹೋಲಿಕೆ ಮಾಡುವಾಗ ಸಹೋದರ ಸಹೋದರೇ ದಾವಿದನ ಒಂದು ಜೀವನ ನಮಗೆ ಪಾಠವಾಗಿ ಈ ದಿನದಲ್ಲಿ ನೋಡ್ತಾ ಇದೀವಿ ಸೊ ನೂತನ ಸೃಷ್ಟಿಗೆ ಯಾವ ಒಂದು ಪರಿಜ್ಞಾನ ಇರಬೇಕು ಅಂದ್ರೆ ಸಹೋದರ ಸಹೋದರರೇ ಅಲ್ಲಿ ದಾವಿದನು ಲಿಟ್ರಲ್ ಆಗಿ ಅಲ್ವಾ ಅವನು ದೈಹಿಕವಾಗಿ ಮತ್ತೆ ಆ ಕೊಲೆಯನ್ನ ಆ ಒಂದು ವ್ಯಭಚಾರವನ್ನ ಮಾಡ್ದ ಅಂತ ಹೇಳ್ತೀವಿ ಹಂಗಿರುವಾಗ ದೇವರ ಮಗನಾಗಿ ಮಗಳಾಗಿ ದೇವರು ನಮ್ಮನ್ನ ಆರಿಸ್ಕೊಂಡ ಮೇಲೆ ಈ ಒಂದು ವ್ಯಭಚಾರವು ಮತ್ತೆ ಕೊಲೆ ನಮ್ಮ ಒಂದು ಈ ಪರಿಸ್ಥಿತಿಯಲ್ಲಿ ಈ ಒಂದು ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನು ಈ ಒಂದು ನಮಗೆ ಒಂದು ಲಾ ಅನ್ನ ಕೊಟ್ಟಿದ್ದಾರೆ ಆ ಒಂದು ನೀತಿಯ ಪ್ರಕಾರ ಇದು ಎರಡು ಯಾವ ವಿಷಯವಾಗಿ ನಾವು ನಮಗೆ ದೇವರು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿ ದಾವಿದಿನಿಗಿಂತ ತುಂಬಾ ಒಂದು ಆಳವಾದ ಒಂದು ಅರ್ಥವನ್ನ ಯೇಸು ಕ್ರಿಸ್ತನು ನಮಗೆ ತೋರಿಸಿದ್ದಾರೆ ಸಹೋದರ ಸಹೋದರರೇ ಇದು ತುಂಬಾ ಒಂದು ಮುಖ್ಯವಾದ ವಿಷಯ ಯಾಕೆ ಅಂತ ನೋಡ್ಬೇಕಾದ್ರೆ ಏಸು ಕ್ರಿಸ್ತರು ಅಥವಾ ನಮ್ಮ ಕರ್ತನಾದ ಏಸು ಕ್ರಿಸ್ತನು ಅವರು ಹೇಳುವ ಬೋಧನೆಗಳಲ್ಲಿ ಹೇಳಬೇಕಾದ್ರೆ ಒಬ್ಬ ಸ್ತ್ರೀಯನ್ನ ನೀನು ತಪ್ಪಾದ ದೃಷ್ಟಿಯಲ್ಲಿ ನೋಡಿದ್ರೆ ನೀನ್ ವ್ಯಭಚಾರಕ್ಕೆ ಒಳಗಾಗಿದ್ಯಾ ಅಂತ ಹೇಳುವಾಗ ದಾವಿದನಿಗಿಂತ ಎಷ್ಟು ಪಟ್ಟು ಈ ಒಂದು ಯೇಸು ಸ್ವಾಮಿಯ ವಾಕ್ಯಗಳು ಆಳವಾಗಿದೆ ಅಂತ ನಾವು ನೋಡ್ಬೇಕು ಸಹೋದರ ಸಹೋದರರೇ ಒಬ್ಬ ವ್ಯಕ್ತಿಯ ಮನಸ್ಸು ಈ ಒಂದು ವ್ಯಭಚಾರಕ್ಕೆ ಆತನ ಮನಸ್ಸಲ್ಲಿ ಸಹೋದರ ಸಹೋದರರೇ ಈ ಒಂದು ಚಿಂತನೆ ಆತನಲ್ಲಿ ಇದ್ರೆ ಆತನು ವ್ಯಭಚಾರ ಮಾಡದೆ ಮಾಡ್ದಂಗೆ ಅಂತ ಹೇಳುವಾಗ ನಾವು ಎಷ್ಟು ಶುದ್ಧವಾಗಿ ನಮ್ಮ ಮನಸ್ಸನ್ನ ನಮ್ಮ ಹೃದಯವನ್ನ ಇಟ್ಟಿರ್ಬೇಕು ಅಂತ ನೀವು ಯೋಚನೆ ಮಾಡಿ ಸಹೋದರ ಸಹೋದರ ಇದೇ ದಾವಿದನು ಮಾಡಿದ ತಪ್ಪಗೂ ಈ ಒಂದು ಕಾಲ ಸಮಯದಲ್ಲಿ ದಾವಿದನ ಏನ್ರಿ ಒಂದು ವಂಶಸ್ಥರಾಗಿ ಕ್ರಿಸ್ತನ ಒಂದು ಆ ಮಕ್ಕಳಾಗಿ ದೇವರ ಮಕ್ಕಳಾಗಿ ಕ್ರಿಸ್ತನ ಸಹೋದರ ಸಹೋದರರಾಗಿ ಬದುಕೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಈಗ ನಾವು ಮಾಡುವಂತ ವ್ಯಭಚಾರ ಯಾವ ರೀತಿ ಇದೆ ಅಂತ ಹೇಳ್ಬೇಕಾದ್ರೆ ಇಲ್ಲಿ ಸಹೋದರರು ಹೇಳ್ತಾರೆ ಎಷ್ಟೋ ಸಮಯಗಳಲ್ಲಿ ಹೃದಯದಲ್ಲಿ ಎಷ್ಟೋ ಆಶೆ ಎಷ್ಟೋ ಇಚ್ಛೆಗಳನ್ನ ನಾವು ಇಟ್ಟಿರ್ತೀವಿ ಆದ್ರೆ ಆಚೆ ತೋರ್ವಿಕೆ ಆಚೆ ತೋರ್ಸಿದ್ರೆ ನನ್ನ ಒಂದು ಘನತೆ ನನ್ನ ಗೌರವ ನನ್ನ ಒಂದು ಸ್ಥಾನಮಾನ ಅಲ್ಲಿ ಎಲ್ಲಿ ಅದು ಆ ಏನಾಗತ್ರಿ ಅಲ್ಲಿ ಅದು ಬಂದು ಆ ಒಂದು ಇದನ್ನ ಕಳ್ಕೊತೀನಿ ಅಂತ ಹೇಳಿದಾಗ ಆ ಭಯದಲ್ಲಿ ನಾನು ಮಾಡದೆ ಇರುವ ಒಂದು ಒಂದು ಕ್ರಿಯೆ ಒಂದು ಕೃತ್ಯ ಅಲ್ಲಿ ದೇವರ ಮುಂದೆ ಅದನ್ನು ಒಂದು ದೊಡ್ಡ ಪಾಪವಾಗಿದೆ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಒಬ್ಬ ಸಹೋದರನ ಹೆಸರನ್ನ ನಾವು ಕೆಡಿಸಿದಾಗ ಒಬ್ಬ ಸಹೋದರನ ಮೇಲೆ ನಾವು ತಪ್ಪಾದ ಒಂದು ದೂರನ್ನ ಹೇಳಿ ಆತನನ್ನ ಹಗೆ ಮಾಡಿದ್ರೆ ಅದನ್ನೇ ಕೊಲೆ ಪಾದಕನಾಗಿ ಅಲ್ವಾ ಕೊಲೆ ಮಾಡೋದಿಕ್ಕೆ ಅದು ಈಕ್ವಲ್ ಆಗಿದೆ ಅಂತ ಯೇಸು ಸ್ವಾಮಿ ನಮಗೆ ಬೋಧಿಸ್ತಿದ್ದಾರೆ ಸಾವಿರ ಅದರಿಂದ ಇಷ್ಟು ವಿಷಯಗಳನ್ನ ನಾವು ನೋಡುವಾಗ ತಾವಿದನ ಮಾಡಿದ ಕೊಲೆಗೂ ವ್ಯಭಚಾರಕ್ಕೂ ನಾವು ಈ ಒಂದು ಕಾಲ ಸಮಯದಲ್ಲಿ ಯಾವ ರೀತಿಯ ಮನಸ್ಥಿತಿಯನ್ನ ಹೊಂದಿದ್ದೀವಿ ನಾವು ಲಿಟ್ರಲ್ ಆಗಿ ಆಚೆ ತೋರ್ವಿಕೆಯಲ್ಲಿ ಮಾಡದೇ ಇದ್ರು ಮನಸ್ಸಿನ ಆಳದಲ್ಲಿ ಈ ಒಂದು ಆಲೋಚನೆ ನಮಗ್ ಬಂದ್ಬಿಟ್ರೆ ನಾವು ದಿದನ ಒಂದು ಕ್ಲಾಸ್ ಆಗಿ ಅಥವಾ ದಾವಿದನ ಒಂದು ರೀತಿಯ ಜನರಾಗಿ ನಾವು ಇದ್ದೀವಿ ಅಂತ ನಾವು ಈ ದಿನದಲ್ಲಿ ಸ್ಪಷ್ಟಪಡಿಸ್ಕೋಬೇಕು ಸಹೋದರ ಸಹೋದ್ರೆ ಬೇರೆಯೊಬ್ಬರ ವಸ್ತುಗಳನ್ನ ನಾವು ನಾವು ತಗೋಬಾರ್ದು ಅಥವಾ ಅದನ್ನ ನಾವು ಆ ಏನು ಸತ್ಯವೈದ ಹೇಳ್ತದೆ ಇನ್ನೊಬ್ಬರ ಆಸ್ತಿನೋ ಇನ್ನೊಬ್ಬ ವಸ್ತುನ ಅದ್ರ ಮೇಲೆ ಆಸೆ ಇಡಬೇಡ ಅಂತ ಹೇಳ್ತದೆ ಅಲ್ವಾ ಸೊ ಆ ರೀತಿ ಇರುವಾಗ ನಾವು ಕದಿತೀವ ಅಂತ ನೋಡ್ಬೇಕಾದ್ರೆ ಯಾವಾಗ ಒಬ್ಬ ವ್ಯಕ್ತಿಯ ಒಂದು ಸಂಪತ್ತನ್ನ ಅಥವಾ ಒಂದು ಅವರ ಒಂದು ಅವರಿಗೆ ಸೇರಿದಂತ ವಸ್ತುಗಳ ಮೇಲೆ ನಾವು ಆಸೆ ಇಡ್ತೀವೋ ಸಂದರ್ಭಗಳು ಅದನ್ನ ಕದಿಯಕ್ ಆಗದೆ ಇರದ್ರೇನು ಹೃದಯದಲ್ಲಿ ಅದರ ಮೇಲೆ ಯಾವ ಮೋಹ ಉಂಟಾಗತ್ತೋ ಆವಾಗ ನಾವು ಕದ್ದಂಗೆ ಅಂತ ಯೇಸು ಕ್ರಿಸ್ತನ ಬೋಧನೆ ಬೋಧನೆಗಳು ನಮಗೆ ಸೂಚಕವಾಗಿದೆ ಸಹೋದರ ಸಹೋದರ ಸೊ ಅದರಿಂದ ದಾವಿದನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ನಾವು ತುಂಬಾ ಜಾಗ್ರತೆಯಿಂದ ನಮ್ಮ ಒಂದು ಆಲೋಚನೆಗಳು ಇರಬೇಕು ಅಂತ ನೋಡ್ತೀವಿ ಎಷ್ಟೋ ಸಮಯಗಳಲ್ಲಿ ನಮ್ಮ ಆಲೋಚನೆಗಳು ತಪ್ಪಾಗಿದ್ರು ಅದು ಏನಂತ ನಾವು ಸಮರ್ಥಿಸ್ಕೋತೀವಿ ಅಂದ್ರೆ ನಾವು ಇನ್ನ ಮನಸ್ಸಲ್ಲಿ ನೆನೆಸಿದ್ದೀವಲ್ಲ ತಪ್ಪು ಮಾಡಿಲ್ವಲ್ಲ ಅದು ನಮ್ಮ ಮನಸ್ಸಿಗೆ ಬಂದಿದ್ದೆ ಅಷ್ಟೇ ಅಂತ ಹೇಳಿ ಅದನ್ನೇ ಯಾವಾಗ ಆಲೋಚನೆ ಮಾಡಿ ಡೆವಲಪ್ ಮಾಡ್ತೀವೋ ಅದು ಪಾಪಕ್ಕೆ ನಮ್ಮನ್ನ ಕರೆದೊಯ್ತದೆ ದೇವರ ಅಥವಾ ಕ್ರಿಸ್ತನ ಒಂದು ಮಾತಿಗೆ ನಾವು ವಿರುದ್ಧವಾಗಿ ನಾವು ವ್ಯಭಚಾರ ಮಾಡ್ತೀವಿ ನಾವು ಕೊಲೆ ಮಾಡ್ತೀವಿ ನಾವು ಕಳ್ತನ ಮಾಡ್ತೀವಿ ಸಹೋದರ ಸಹೋದರರೇ ಅದರಿಂದ ಈ ಒಂದು ಸುವಾರ್ಥ ಯುಗದಲ್ಲಿ ಅಲ್ಲಿ ದಾವಿದನಿಗೆ ದೇವರು ಅಂತ ಒಂದು ಒಂದು ಪನಿಷ್ಮೆಂಟ್ ನ ಕೊಟ್ಟರು ಅಂದ್ರೆ ಅಲ್ಲಿ ಇನ್ನೊಂದು ಅವಕಾಶ ದಾವಿದನಿಗಿದೆ ಆದ್ರೆ ನಮಗೆ ದೇವರು ಕೊಡುವಂತ ಪನಿಷ್ಮೆಂಟು ಸಹೋದರ ಸಹೋದರರೇ ಅದು ಮತ್ತೆ ನಾವು ಯಾವ ರೀತಿಯ ಜೀವ ಜೀವ ಜೀವನದಲ್ಲೂ ಈ ಒಂದು ಲೋಕದಲ್ಲಿ ನಾವು ಬರೋದಿಕ್ಕೆ ಅಥವಾ ಈ ಒಂದು ಆ ಲೋಕದಲ್ಲಿ ಇರೋದಿಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತಾನೆ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ ಅದರಿಂದ ಈ ಒಂದು ವಿಚಾರಗಳೆಲ್ಲ ಬಂದಾಗ ದೇವರ ಒಂದು ಅಹ್ ದಾವಿದನ ಒಂದು ವಿಷಯವನ್ನ ನೋಡ್ಕೊ ಬಂದ್ವಿ ಆದ್ರೆ ದಾವಿದನ ವಿಚಾರದಲ್ಲಿ ಇನ್ನೊಂದು ಒಂದು ಒಳ್ಳೆಯ ಒಂದು ವಿಚಾರ ಏನಪ್ಪಾ ಅಂತ ನೋಡ್ಬೇಕಾದ್ರೆ ದಾವಿದನು ಮನಸ್ಸಾಂತರವನ್ನ ಹೊಂದಿ ಪಶ್ಚಾತ್ತಾಪವನ್ನ ಪಟ್ಟು ಆತನ ತಪ್ಪನ್ನ ಒಪ್ಪಿಕೊಂಡ ನಂತರ ದೇವರು ಶಮಿಸ್ತಾರೆ ಅಂತ ಹೇಳುವ ಒಂದು ಮೈಂಡು ಅಥವಾ ಒಂದು ವಿಚಾರ ಆತನಲ್ಲಿ ತುಂಬಾ ಸ್ಪಷ್ಟವಾಗಿತ್ತು ಅಂತ ಇಲ್ಲಿ ವಚನಗಳು ನಮಗ್ ತಿಳಿಸ್ತದೆ ಸಹೋದರ ಸಹೋದರರೇ ಯಾಕಂದ್ರೆ ದೇವರ ಕಣಿಕರ ದೇವರು ದೇವರ ಅನುಕಂಪ ಇದೆಲ್ಲಾನು ಆತನು ಯಾವಾಗ ಆ ಕಣಿಕರ ಆ ಒಂದು ಆ ಕಣಿಕರವನ್ನ ತಂದೆಯ ದೇವರು ತೋರ್ಸ್ತಾರೆ ಅಂತ ನೋಡ್ಬೇಕಾದ್ರೆ ಯಾವಾಗ ಹೃದಯದ ಆಳದಿಂದ ನಮ್ಮ ಮನಸ್ಸಾಂತ್ರವನ್ನ ನಮ್ಮ ಪಶ್ಚಾತ್ತಾಪವನ್ನ ದೇವರ ಹತ್ರ ಹೇಳಿ ಅದಕ್ಕಾಗಿ ನಾವು ದೇವರಲ್ಲಿ ಆತನ ಕ್ಷಮಾಪನೆಗೆ ಬೇಡುವರಾಗಿದ್ರೆ ನಿಜವಾಗ್ಲು ದೇವರ ಒಂದು ಕೃಪೆ ಮತ್ತು ಆತನ ಒಂದು ಅನುಕಂಪವು ನಮ್ಮ ಮೇಲೆ ಯಾವಾಗ್ಲೂ ಇರ್ತದೆ ಅನ್ನುವ ಒಂದು ವಿಷಯ ದಾವಿದನಿಗೆ ನಿಜವಾಗ್ಲೂ ಅದನ್ನಲ್ಲಿ ಗೊತ್ತಿತ್ತು ಅಂತ ನೋಡಿದ್ವಿ ಯಾಕೆ ಅಂದ್ರೆ ಸಹೋದರ ಸಹೋದರೇ ಕೀರ್ತನೆ ಐವತ್ತೊಂದನೇ ಅಧ್ಯಾಯವನ್ನ ನಾವು ಆಲ್ರೆಡಿ ಸುಮಾರು ವಚನಗಳನ್ನ ನೋಡಿದ್ವಿ ಆ ವಚನಗಳನ್ನ ನಾವು ಆಲೋಚನೆ ಮಾಡಿದಾಗ ಸಹೋದರ ಸಹೋದರೇ ಅಲ್ಲಿ ಹೇಳುವಂತ ಕಾರ್ಯಗಳು ಏನಂದ್ರೆ ತಾವಿದನು ಐವತ್ತೊಂದನೇ ಕೀರ್ತೆಯನ್ನ ಅಲ್ಲಿ ಹಾಡಿ ಅದನ್ನ ಬರೆದು ಆ ಒಂದು ದೇವಾಲಯದ ಒಂದು ಹಾಡುಗಾರರತ್ರ ಹತ್ರ ಕೊಡುವಾಗ ಆತನ ಮನಸ್ಸನ್ನ ಅಲ್ಲಿ ವ್ಯಕ್ತಪಡಿಸ್ತಾರೆ ಆತನ ಮನಸ್ಸಾಂತ್ರವನ್ನ ವ್ಯಕ್ತಪಡಿಸ್ತಾರೆ ಜನರ ಮುಂದೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಆತನು ತಪ್ಪು ಮಾಡಿಲ್ಲ ಬದಲಾಗಿ ದೇವರ ದೇವರ ಎದುರ ವಿರುದ್ಧವಾಗಿನೇ ತಪ್ಪು ಮಾಡಿದ ಅಂತ ಅಲ್ಲಿ ಹೇಳುವಂತದ್ದಾಗಿದೆ ಸಹೋದರ ಸಹೋದರರೇ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ದಾವಿದನಲ್ಲಿ ಇದ್ದ ಒಂದು ಪ್ಲಸ್ ಪಾಯಿಂಟ್ ಏನು ಅಂತ ನೋಡ್ಬೇಕಾದ್ರೆ ಮನಸ್ಸಾಂತ್ರವನ್ನ ಪಶ್ಚಾತ್ತಾಪವನ್ನ ಯಾವ ರೀತಿ ಅವನು ಅಂದ್ರೆ ದೇವರ ಮುಂದೆ ಮಾತ್ರ ಪಶ್ಚಾತ್ತಾಪವನ್ನ ಪಟ್ಟಿಲ್ಲ ಆ ಮನಸ್ಸಾಂತರವನ್ನ ಹೊಂದಿಲ್ಲ ಅಥವಾ ಆ ಒಂದು ದೇವರ ಒಂದು ಆತನು ಆತನನ್ನ ಮನ್ನಿಸಬೇಕು ಅಂತನೂ ಆತನ ಮನಸ್ಸಿದ್ರು ಅದನ್ನ ಜನರ ಮುಂದೇನು ತುಂಬಾ ಅದನ್ನ ಹೇಳಿ ಆ ತಪ್ಪಿಗೆ ಅವನು ಶಿಕ್ಷೆಯನ್ನ ಅಲ್ಲಿ ಅನುಭವಿಸ್ತಾ ಅಂತ ನೋಡ್ತೀವಿ ಸಹೋದರ ಸಹೋದರ ಯೋಚನೆ ಮಾಡಿ ದಾವಿದನು ಮಾಡಿದ ವಿಚಾರಗಳನ್ನ ಅಲ್ಲಿರುವ ಇಸ್ರೇಲ್ ಜನರು ತಿಳಿದಿತ್ತೋ ತಿಳಿದಿಲ್ವೋ ಅಂತ ನೋಡ್ಬೇಕಾದ್ರೆ ನಿಜವಾಗ್ಲು ಇದು ಬಹಿರಂಗವಾಗಿ ಎಲ್ರಿಗೂ ಗೊತ್ತಿದ್ದ ಒಂದು ಪರಿಸ್ಥಿತಿಗೆ ಬಂದಿರಬೇಕು ಅಂತ ನಾವು ನೋಡ್ತೀವಿ ಅಲ್ವಾ ಸೊ ದಾವಿದನು ಆಸರ ಆತನ ಕೀರ್ತಿ ಆತನ ಆತನ ಒಂದು ಸ್ಥಾನಮಾನ ಆತನ ಒಂದು ಉನ್ನತವಾದ ಒಂದು ಆ ಪದವಿ ಇದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ಳದೆ ಮನಪೂರ್ವಕವಾಗಿ ಆತನು ಮಾಡಿದ ತಪ್ಪನ್ನ ಬಹಿರಂಗವಾಗಿ ಅದನ್ನ ಮಾಡ್ಕೊಂಡ್ರು ರೀ ಅದನ್ನ ವ್ಯಕ್ತಪಡಿಸ್ಕೊಂಡ್ರು ಇದೇ ದಾವಿದನಲ್ಲಿ ಇದ್ದ ಒಂದು ಒಳ್ಳೆಯ ಗುಣ ನಾವು ಎಷ್ಟೋ ಸರಿ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರಲ್ಲಿ ನಾವು ಮನಸಾಂತರ ಹೊಂದಿ ಆತನ ಒಂದು ಆತನು ನಮ್ಮನ್ನ ಮನ್ನಿಸಬೇಕು ಅಂತ ಹೇಳಿ ಎಷ್ಟೋ ವಿಚಾರಗಳನ್ನ ಮಾಡ್ತೀವಿ ಆದ್ರ ಸಹೋದರ ಸಹೋದರರಲ್ಲಿ ಅದನ್ನ ಹೇಳಿ ನಾವು ಹೇಳ್ಕೊಂಡು ಅದಕ್ಕೋಸ್ಕರ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ಅಂತ ಎಷ್ಟು ಸರಿ ನಾವು ವ್ಯಕ್ತಪಡಿಸಿದ್ದೀವಿ ಅಂತ ಯೋಚನೆ ಮಾಡಿ ಅಲ್ವಾ ಯಾಕಂದ್ರೆ ಅವರು ಅವರಲ್ಲಿ ಅವರಲ್ಲಿ ನಮಗೋಸ್ಕರ ಇರುವಂತ ಗೌರವ ಸ್ಥಾನಮಾನ ಮರ್ಯಾದೆ ಇದೆಲ್ಲ ಹೋಗ್ಬಿಡ್ತದೆ ಹೇಳಿ ಎಷ್ಟೋ ಸಮಯದಲ್ಲಿ ನಾವು ಏನ್ರಿ ಆ ಭಯದಿಂದ ನಾವು ದಾವಿದನ ತರ ಆಚೆ ಹೇಳಿ ಆ ತಪ್ಪುಗಳನ್ನ ಅರಿಕೆ ಮಾಡಲ್ಲ ಅದ್ರಿಂದ ನಾವು ಎಷ್ಟೋ ಸರಿ ಮತ್ತೆ ತಪ್ಪು ಮಾಡೋದಿಕ್ಕೆ ಸಾಧ್ಯತೆ ಆಗುವಂತ ಪರಿಸ್ಥಿತಿಗಳನ್ನ ನೋಡ್ತೀವಿ ಸಹೋದರ ಸಹೋದರೇ ಸೊ ಈ ವಿಚಾರಗಳನ್ನ ನಾವು ನೋಡುವಾಗ ದೇವರು ಎಂಥ ಒಂದು ವಿಚಾರಗಳನ್ನ ನೋಡುವಾಗ ಸಹೋದರ ಸಾವಿರರೇ ಈ ವಿಷಯದಲ್ಲಿ ನಾವೊಂದ್ ಎರಡು ವಚನಗಳನ್ನ ಓದ್ಬಿಡೋಣ ಮತ್ತಾಯ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಮತ್ತಾಯ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು ತನ್ನ ಸಹೋದರರನ್ನು ನೋಡಿ ಚೀ ನೀಚ ಅನ್ನುವವನು ನ್ಯಾಯಸಭೆಯ ವಿಚಾರಣೆಗೆ ಒಳಗಾಗುವನು ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಅದರಲ್ಲೇ ಇಪ್ಪತ್ತೆಂಟು ಓದಿ ಸಿಸ್ಟರ್ ಐದು ಇಪ್ಪತ್ತೆಂಟು ಓದಿ ಆದರೆ ನಾನು ನಿಮಗೆ ಹೇಳುವುದೇನೆಂದರೆ ಪರಸ್ತ್ರೀಯನ್ನು ನೋಡಿ ಮೋಹಿಸುವ ತನ್ನ ಮನಸ್ಸಿನಲ್ಲಿ ಆಕೆಯ ಕೂಡ ವ್ಯಭಿಚಾರ ಮಾಡಿದವನಾದನು ನೋಡ್ರಿ ಸಹೋದರ ಸಹೋದರರೇ ಇದೆಲ್ಲ ನಾವು ಓದಿದಂತ ವಚನಗಳು ಇದೆಲ್ಲ ನಾವು ನಾವು ಮಾಡ್ತೀವ ಅಥವಾ ನಮಗೆ ಇದು ಅಳವಡಿಸ್ಕೋಬೋದಾ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಬಿದ್ದಿರುವ ಈ ಪರಿಸ್ಥಿತಿಯಲ್ಲಿ ನಾವು ಯಾವಾಗ ನಾವು ದೇವರ ವಾಕ್ಯಗಳ ಮೇಲೆ ಸ್ವಲ್ಪ ಸ್ಪಷ್ಟತೆಯನ್ನ ಹೊಂತೀವೋ ಯಾವಾಗ ದೇವರ ಒಂದು ಅರಿವಿನಲ್ಲಿ ನಾವು ಬೆಳಿತೀವೋ ಯಾವಾಗ ನಾವು ಒಬ್ಬರಿಗಿಂತ ಶ್ರೇಷ್ಠರಾಗಿ ನಾವು ಬೆಳೀತಾ ಹೋಗ್ತೀವೋ ಆವಾಗ ಈ ಒಂದು ವಿಷಯ ನಮ್ಮಲ್ಲೂ ಬರೋದಿಕ್ಕೆ ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತದೆ ಅಂತಾನೆ ಈ ಬುದ್ಧಿ ಪಾಠವನ್ನ ನಮಗೆ ತಂದೆಯ ದೇವರು ಆಗಾಗ ಈ ವಿಷಯಗಳನ್ನ ನಮಗ್ ಕೊಡ್ತಾ ಇದ್ದಾರೆ ಸಹೋದರ ಸಹೋದರ ಆ ವಿಚಾರಗಳನ್ನ ನೋಡ್ಬೇಕಾದ್ರೆ ಈ ವಿಷಯದಲ್ಲಿ ಅದ ಆ ಒಂದು ಕೀರ್ತನೆ ಐವತ್ತೊಂದನೇ ವಚನ ಅಧ್ಯಾಯದಲ್ಲಿ ನೀವು ನಿಧಾನಕ್ಕೆ ಬಂದ್ರೆ ಅಲ್ಲಿ ಹೇಳ್ತಾರೆ ನಾನು ಮಾಡಿದ ತಪ್ಪಿನಿಂದ ಅನುಭವ ಪಟ್ಟಿದ್ದೀನಿ ಅದಕ್ಕೋಸ್ಕರ ಮನಸ್ಸಾಂತರವನ್ನ ಹೊಂದಿದ್ದೀನಿ ಅದಕ್ಕೋಸ್ಕರ ದೇವರ ಐಕ್ಯತೆಯಲ್ಲಿ ಎಷ್ಟೋ ದಿನಗಳು ನಾನು ಆ ಐಕ್ಯತೆಯಲ್ಲಿ ಬಿಟ್ಟೋಗಿದ್ದೀನಿ ಆದರೆ ಈ ರೀತಿ ಮಾಡೋರಿಗೆ ನಾನು ಬುದ್ಧಿಯನ್ನ ಹೇಳ್ತೀನಿ ಅಂತ ಹೇಳುವ ಒಂದು ವಿಷಯವನ್ನ ಅಲ್ಲಿ ದಾವಿದನು ಅಲ್ಲಿ ಹೇಳುವಂತದ್ದನ್ನ ನೋಡ್ತೀವಿ ಸಹೋದರ ಸಹೋದರೇ ಬೇರೆಯೊಬ್ರು ಈ ರೀತಿಯ ಒಂದು ವಿಷಯಗಳನ್ನ ಮಾಡಬಾರ್ದು ಅಂತ ನಾನ್ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತೀನಿ ಅಂತ ಹೇಳುವಂತ ವಿಷಯ ಸಹೋದರ ಸಹೋದರರೇ ಅದರಿಂದ ಈ ಕಾರ್ಯಗಳನ್ನ ನಾವು ನೋಡುವಾಗ ಆ ದಾವಿದನ ವಿಷಯದಲ್ಲಿ ಯಾವ ರೀತಿ ಆತನು ತನ್ನನ್ನ ತಗ್ಗಿಸಿ ಎಲ್ಲರಿಗೂ ಆ ಪಾಪವನ್ನ ಅವನು ಗೊತ್ತಾದಂಗೆ ಅಲ್ಲಿ ಆ ದೇವಾಲಯದಲ್ಲಿ ನುಡಿದ ಹಾಡುಗಳ ಮೂಲಕ ಆ ತಪ್ಪನ್ನ ವ್ಯಕ್ತಪಡಿಸಿ ಅವನ ಸಂಪೂರ್ಣವಾದ ಮನಸ್ಸಾಂತರವನ್ನ ಅಲ್ಲಿ ತೋರಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರನೇ ಸೊ ಅದರಿಂದ ಎಷ್ಟೋ ಸಮಯಗಳಲ್ಲಿ ನಮಗೂ ತಂದೆಯ ದೇವರು ನಾವು ಎಷ್ಟೋ ಸರಿ ಎಷ್ಟೋ ವಿಚಾರಗಳಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ಎಳುವಿ ಎಡುವಿ ಬೀಳ್ತೀವಿ ಅಲ್ವಾ ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತಗೊಳ್ಳುವ ನಿರ್ಧಾರಗಳು ಲೌಕಿಕವಾದ ನಿರ್ಧಾರಗಳು ಇದ್ದಾಗ ನಾವು ಎಡು ಎಡುವಿ ಬೀಳೋದಿಕ್ಕೆ ಸಾಧ್ಯತೆಗಳು ಇದೆ ಅಂತ ನಮ್ಮ ಒಂದು ಆ ಜೀವನದ ಅನುಭವಗಳು ಇದನ್ನ ತಿಳಿಸ್ತದೆ ಆದ್ರೆ ಆ ಎಡು ಬೀಳೋದ್ರಿಂದ ನಾವು ಏನು ಪಾಠಗಳನ್ನ ಕಲಿತೀವಿ ಅನ್ನೋದೇ ಅಲ್ಲಿ ನಮಗೆ ತುಂಬಾ ಮುಖ್ಯವಾದ ಒಂದು ವಿಷಯವನ್ನ ತಂದೆಯ ದೇವರು ನಮ್ಗೆ ಹೇಳ್ತಾರೆ ಸಾಮಾನ್ಯವಾಗಿ ಮನುಷ್ಯನು ಎಡುವು ಬೀಳೋದಕ್ಕೆ ಸಾಧ್ಯತೆಗಳು ಯಾಕಂದ್ರೆ ಬಿದ್ದೋಗಿರುವ ಸ್ವಭಾವದಲ್ಲಿ ನಾವು ಎಡುವು ಬೀಳ್ತೀವಿ ಆದ್ರೆ ಸಹೋದರ ಸಹೋದರರೇ ನಾವು ಎಡುವಿ ಬೀಳೋದಕ್ಕೆ ಒಂದು 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 ಸಮಯಗಳು ಬಂದಾಗ ಆ ಬಿದ್ದಿರುವ ಒಂದು ಸಮಯದಲ್ಲಿ ಅಲ್ಲಿ ನಾನು ಮಾಡಿದ ತಪ್ಪಿನ ಅರ್ಥ ಮಾಡಿಕೊಂಡು ನಾನು ಯಾಕೆ ಬಿದ್ದೆ ಏನಕ್ಕೆ ದೇವರ ಒಂದು ಕೋಪಕ್ಕೆ ಗುರಿಯಾದೆ ಅಂತ ಯೋಚನೆ ಮಾಡಿ ಅದರಿಂದ ಮತ್ತೆ ನಾನು ಅದನ್ನ ಮಾಡಬಾರದು ಅಂತ ಹೇಳುವ ಒಂದು ಪರಿಜ್ಞಾನ ಯಾವಾಗ ನಮ್ಗೆ ಬರಬೇಕು ಅಂತ ದೇವರು ಕಾಯ್ತಾ ಇದ್ದಾರೆ ಅಲ್ವಾ ಸೊ ಅದರಿಂದ ನಾವು ಯಾವಾಗ ಎಡುವುತ್ತೀವೋ ಅಲ್ಲಿ ಒಂದು ಪಾಠವನ್ನ ನಾವು ಕಲಿಬೇಕು ಸಹೋದರ ಸಹೋದರರೇ ನಾವು ಎಡುವುದು ಏನಕ್ಕೆ ಅಂತ ಗೊತ್ತಿಲ್ಲದೆ ಲೋಕದ ಜನರ ತರ ನಾವು ಯಾವುದೋ ಒಂದು ವಿಷಯ ಘಟನೆ ನಮ್ಮ ಜೀವನದಲ್ಲಿ ನಡೆದು ಅದು ಆಕಸ್ಮಿಕವಾಗಿ ನಡೆದು ಬಿಡ್ತು ಅದು ಲಕ್ ಬೈ ಚಾನ್ಸು ಅಂತ ಹೇಳ್ಕೊಂಡು ನಾವ್ ಹಿಂಗೇ ಹೋಗ್ತಾ ಇದ್ರೆ ಆ ಎಡವಿ ಬೀಳೋ ಒಂದು ಅನುಭವದಲ್ಲಿ ನಾವು ದೇವರಿಂದ ಏನೂ ಪಾಠಗಳನ್ನ ಕಳಿಯಲ್ಲ ಮತ್ತೆ ಸ್ವಲ್ಪ ದಿನ ಆಗಿದ ನಂತರ ಅದೇ ರೀತಿಯ ಒಂದು ಬೀಳುವು ಎಡವಿ ಬೀಳುವ ಒಂದು ಸಾಧ್ಯತೆಗಳು ನಮ್ಮಲ್ಲಿ ಇರ್ತದೆ ಅಂತ ನಾವು ನೋಡ್ತೀವಿ ಸಾವಿರದ ಸಹೋದರರೇ ಸೊ ಇದನ್ನು ನಾವು ತುಂಬಾ ಒಂದು ಗಮನವಾ ಗಮನ ಕೊಟ್ಟು ಈ ವಿಷಯಗಳನ್ನ ನೋಡ್ಬೇಕಾಗಿತ್ತು ಸಾವಿರದ ಸಹೋದರರೇ ಈ ಒಂದು ಕಾರ್ಯಗಳಲ್ಲಿ ನಾವು ನೋಡುವಾಗ ಆ ಕೀರ್ತನೆ ಐವತ್ತೊಂದನೇ ಅಧ್ಯಾಯವನ್ನ ನೀವು ಪರಿಶೀಲನೆ ಮಾಡ್ತಾ ಇದ್ರೆ ಅನೇಕ ವಿಷಯಗಳು ದಾವಿದನ ಆಳದಲ್ಲಿ ಇದ್ದ ಮನಸ್ಸಿನ ಒಂದು ವಿಷಯಗಳನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಅಂತ ನೋಡ್ಸಿ ಯಾಕಂದ್ರೆ ದಾವಿದನು ಯಾವಾಗ ಆತನು ತಪ್ಪನ್ನ ಮಾಡ್ಬಿಟ್ಟ ಅಂತೀವೋ ಅನ್ ಆತನ ಮನಸ್ಸಕ್ ಬಂದ್ಬಿಡ್ತೋ ನೆಕ್ಸ್ಟು ಆತನು ಯಾವ ವಿಚಾರದ ಮೇಲೆ ಗಮನ ಕೊಟ್ಟು ಅಂದ್ರೆ ಮತ್ತೆ ತಂದೆಯ ದೇವ್ರು ನನ್ನನ್ನ ಸ್ವೀಕಾರ ಮಾಡ್ತಾರ ಮತ್ತೆ ತಂದೆಯ ದೇವ್ರು ನನ್ನನ್ನ ನನ್ನನ್ನ ರಾಜನ ಪದವಿಯಲ್ಲಿ ಇಡ್ತಾರ ಅಥವಾ ಸೌಲನ ತರ ನನ್ನ ಒಂದು ರಾಜ್ಯಭಾರವನ್ನ ತೆಗೆದು ಬಿಡ್ತಾರ ಅಂತ ಹೇಳಿ ಅದನ್ನು ತುಂಬಾ ಭಯ ಪಟ್ರು ಅಂತ ನೋಡ್ತೀವಿ ಅದರಿಂದಾನೆ ಅವರು ಅವ್ರಿಗೆ ಗೊತ್ತಿದ್ದ ಆ ಒಂದು ಸಮಯದಲ್ಲಿ ದೇವರ ಒಂದು ಪುಸ್ತಕದಿಂದ ಅವ್ರು ಏನಪ್ಪಾ ಅತಿ ಹೆಚ್ಚಾಗಿ ಹುಡುಕುದ್ರಂದ್ರೆ ದೇವರ ಕಣಿಕರ ದೇವರು ಅವರಿಗೆ ಕೊಡುವ ಆ ಪ್ರೀತಿಯ ಒಂದು ವಿಚಾರದಲ್ಲಿ ದೇವರು ಎಷ್ಟು ಕಣಿಕರವಾಗಿರ್ತಾರೆ ಎಷ್ಟು ಲವ್ ಎಷ್ಟು ಕೈಂಡ್ ಆಗಿರ್ತಾರೆ ಅಂತ ಅನೇಕ ವಿಚಾರಗಳನ್ನ ಅಲ್ಲಿ ಆಲೋಚನೆ ಮಾಡಕ್ಕೆ ಶುರು ಮಾಡಿದ್ರು ಸಹೋದರ ಸಹೋದರರೇ ಸೊ ದೇವರ ಕೃಪೆ ದೇವರ ಕನಿಕರ ಅಲ್ಲಿ ಗ್ಯಾರಂಟಿ ನಮ್ಗೆ ಇದೆ ಅಂತ ಹೇಳಿ ಆತನು ಧೈರ್ಯ ಪಡಿಸ್ಕೊಂಡ್ರು ಅದೇ ರೀತಿಯಲ್ಲಿ ನಿಷ್ಠಾವಂತನಾಗಿ ಅದಾದ ನಂತರ ಅವರು ನಡೆದ್ರು ಅಂತಾನು ನಮಗೆ ನೋಡುವಂತದ್ದಾಗಿದೆ ಸಹೋದರ ಸಹೋದರರೇ ಇನ್ನೊಂದು ಮುಖ್ಯವಾದ ವಿಷಯ ಏನು ದಾವಿದನ ಮನಸ್ಸಲ್ಲಿ ಅತಿ ಹೆಚ್ಚಾದ ಒಂದು ಭರವಸೆ ಕೊಡತು ದೇವರ ಒಂದು ಕಣಿಕರದ ಮೇಲೆ ಅಂದ್ರೆ ಸಹೋದರ ಸಹೋದರರೇ ಈ ಡೇ ಆಫ್ ಅಟೋನಮೆಂಟ್ ಅಂತ ಹೇಳ್ತಾರಲ್ಲ ಆ ಒಂದು ಇಸ್ರೇಲ್ ಜನಾಂಗದವರ ಮಧ್ಯದಲ್ಲಿ ಈ ಡೇ ಆಫ್ ಅಟೋನಮೆಂಟ್ ಅನ್ನುವ ಒಂದು ವಿಷಯ ಅತಿ ಹೆಚ್ಚಾದ ಪ್ರಾಮುಖ್ಯತೆಯನ್ನ ಹೊಂದಿತ್ತು ಅಲ್ವಾ ಇದು ಕನ್ನಡದಲ್ಲಿ ಏನಂತಾರೆ ಈ ಡೇ ಆಫ್ ಗೆ ನಿರೋಶ್ ಬ್ರದರ್ ಇದೀರಾ ಡೇ ಆಫ್ ಅಟೋರ್ನಮೆಂಟ್ ಗೊತ್ತಿದೆಯಲ್ಲ ನಿಮಗೆ ಕನ್ನಡದಲ್ಲಿ ನಾನು ಕರೆಕ್ಟ್ ಆಗಿ ಹೇಳಕ್ ಆಗ್ತಾ ಇಲ್ಲ ಅದು ಈ ಡೇ ಆಫ್ ಅಟೋರ್ನಮೆಂಟ್ ಅಲ್ಲಿ ಏನಪ್ಪ ನಡೀತದೆ ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಜನಾಂಗಕ್ಕೆ ಅವರು ಮಾಡಿದ ತಪ್ಪಿಗೆ ಪ್ರಾಶ್ಚಿತ ಮಾಡಿ ಅವರ ಪಾಪಗಳನ್ನ ದೇವರು ಲೆಕ್ಕಕ್ಕೆ ತಗೊಳ್ಳದೆ ಅಥವಾ ಅಲ್ಲಿ ಫರ್ಗ್ಯೂ ಮಾಡುವ ಒಂದು ಘಟನೆನೇ ಈ ಡೇ ಆಫ್ ಅಟೋನಮೆಂಟ್ ಅಲ್ಲಿ ನಡೀತದೆ ಅಂತ ನೋಡ್ತೀವಿ ಅಲ್ವಾ ಅದನ್ನ ದಾವಿದನು ಮನಸ್ಸಲ್ಲಿ ಇಟ್ಕೊಂಡು ಏನು ಆತನಲ್ಲಿ ಒಂದು ಗ್ಯಾರಂಟಿ ಇತ್ತು ಅಂದ್ರೆ ಈ ಈ ರೀತಿಯ ದೇವರು ಕಣಿಕರದಿಂದ ಆತನ ಜನರನ್ನ ನೋಡೋದ್ರಿಂದ ನನಗೂ ಆ ಕಣಿಕರವು ಸಿಗತ್ತೆ ಅಂತ ಹೇಳುವ ಒಂದು ಭರವಸೆ ದಾವಿದನಲ್ಲಿ ಇದ್ದಿದ್ದನ್ನ ನಾವು ನೋಡ್ತೀವಿ ಸಹೋದರ ಸಹೋದರ ಇದನ್ನೇ ಮನಸ್ಸಾಂತರ ಹೊಂದಿ ಪಶ್ಚಾತ್ತಾಪ ಪಟ್ಟು ಯಾವ್ದಕ್ಕೋಸ್ಕರ ಕಾದ್ರು ಅಂದ್ರೆ ಸಹೋದರ ಸಹೋದರರೇ ದೇವರ ದಯೆ ದೇವರ ಕಣಿಕರಕ್ಕೋಸ್ಕರ ಕಾದಿದ್ದು ಅವರಿಂದಾನೇ ನನಗೆ ಶಿಕ್ಷೆ ಆಗ್ಲಿ ಅಂತ ಹೇಳಿ ಅವರು ಹೇಳಿದ್ದ ಒಂದು ಮೂರು ಶಿಕ್ಷೆಯ ಒಂದು ಆಪ್ಷನ್ ಅಲ್ಲಿ ಅವರಿಂದಾನೇ ಶಿಕ್ಷೆ ಆಗ್ಲಿ ಅಂತ ಒಂದು ಆಪ್ಷನ್ ನ ದಾವಿದ್ಲು ತಗೊಂಡಿದ್ದನ್ನ ನೋಡಿದಾಗ ದೇವರಿಗಿಂತ ಯಾರೂ ನನ್ ಮೇಲೆ ಕಣಿಕರ ತೋರ್ಸಕ್ಕಾಗಲ್ಲ ಆಗಲ್ಲ ಅಂತ ಹೇಳುವ ಒಂದು ವಿಚಾರ ಅಲ್ಲಿ ನಾವು ನೋಡ್ತೀವಿ ಸಹೋದರ ಸಹೋದರ ಇದೇ ರೀತಿಯಲ್ಲಿನೆ ನಾವು ಎಡವಿ ಬಿದ್ದು ನಮ್ಮ ಜೀವನದಲ್ಲಿ ನಾನಾ ಸಮಯದಲ್ಲಿ ವಚನ ಹೇಳ್ತದೆ ಒಬ್ಬ ಒಂದು ಏನಂತ ಹೇಳ್ತಾರೆ ಒಂದು ಸೈಂಟು ಅಲ್ವಾ ಒಂದು ಪರಿಶುದ್ಧವಂತನು ಏಳು ಸರಿ ಬಿದ್ರುನು ಅವನು ಮತ್ತೆ ಎದ್ದು ನಡೀತಾನೆ ಅಂತ ಹೇಳುವಾಗ ನಾವು ಮಾಡುವ ಒಂದು ನಾವು ಎಡವು ಬೀಳುವ ವಿಷಯಗಳು ಅತಿ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ನಾವು ಮತ್ತೆ ಎದ್ದಿ ನಡೆಯೋದಕ್ಕೆ ದೇವರು ನಮ್ಗೆ ವಿಶೇಷವಾದ ಒಂದು ವಿಷಯವನ್ನ ಈ ಈ ಒಂದು ಸುವಾರ್ಥ ಯುಗದಲ್ಲಿ ಈ ಒಂದು ನೂತನ ಸೃಷ್ಟಿಗೆ ತೋರಿಸಿರೋದು ಏನು ಅಂದ್ರೆ ಏಸು ಕ್ರಿಸ್ತನ ಈಡುಬಲಿ ರಾನ್ಸಮ್ ಈ ಏಸು ಕ್ರಿಸ್ತನು ನಮಗೋಸ್ಕರ ಕೊಟ್ಟಿದ ಜೀವವನ್ನ ನಾವು ಆ ಒಂದು ರಕ್ತವನ್ನ ನಾವು ನೆನೆಸ್ಕೊಂಡು ನಿಜವಾಗ್ಲು ದೇವರು ಈ ಮನುಷ್ಯ ಕುಲಕ್ಕೆ ಈ ಒಂದು ಆಶೀರ್ವಾದವನ್ನ ಈ ಒಂದು ಪ್ರಾಶ್ಚಿತವನ್ನ ಪಶ್ಚಾತ್ತಾಪವನ್ನ ಮಾಡುವ ಈ ಮನುಷ್ಯ ಕುಲಕ್ಕೆ ದೇವರು ತನ್ನ ಮಗನ ರಕ್ತವನ್ನ ಕೊಟ್ಟು ಆ ಕನಿಕರವನ್ನ ತೋರಿಸಿದ ತೋರಿಸಿರೋ ದೇವರು ನಾನು ಮಾಡಿರುವ ತಪ್ಪನ್ನ ಅವರು ಕಣಿಕರದಿಂದ ನೋಡಲ್ವಾ ಅಂತ ಹೇಳಿ ಆ ಒಂದು ದಯೆಗೋಸ್ಕರ ಆತನು ಕನಿಕೋರಕ್ಕೋಸ್ಕರ ಕಾಯುವ ವ್ಯಕ್ತಿಗಳಾಗಿ ಇರಬೇಕು ಸಹೋದರ ಸಹೋದರರೇ ಅಲ್ವಾ ನಾವು ದೇವರ ವಿರುದ್ಧವಾಗಿ ಮಾಡಿರುವ ತಪ್ಪುಗಳಿಗೆ ನಾವು ಪಕ್ಕನೆ ಪಶ್ಚಾತ್ತಾಪ ಪಟ್ಟು ಅದೇ ಸಮಯದಲ್ಲಿ ಆ ತಪ್ಪನ್ನ ಬಿಟ್ಟು ನಾವು ಮತ್ತೆ ಆ ತಪ್ಪಿನ ಮೇಲೆ ಗಮನ ಕೊಡದೆ ನಡೆಯುವಂತ ಪ್ರಯಾಸಗಳನ್ನ ಮಾಡಿದ್ರೆ ಮಾತ್ರ ಸಹೋದರ ಸಹೋದ್ರೆ ದಾವಿದನ ತರ ಒಳ್ಳೆಯ ಮನಸ್ಥಿತಿ ನಮ್ಮಲ್ಲಿ ಇರ್ತದೆ ಅಂತ ನೋಡ್ತೀವಿ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರೇ ನಮಗೆ ಯಾವಾಗ್ಲೂ ದೇವರು ನಮ್ಮ ಒಂದು ವಿಚಾರದಲ್ಲಿ ಯಾವ ರೀತಿ ನಮ್ಮನ್ನ ಶಿಕ್ಷಿಸಿದ್ರು ಅವರು ಮತ್ತೆ ನಮಗೆ ಒಂದು ಅವಕಾಶವನ್ನ ಕೊಟ್ಟು ನಾವು ಬೀಳ್ದೇ ಇರಂಗೆ ಅಥವಾ ನಾವು ದೇವರ ಆತ್ಮವು ನಮ್ಮಿಂದ ತೆಗೆಯಲ್ ಇರಂಗೆ ದೇವರು ಒಂದು ಅವಕಾಶವನ್ನ ಕೊಡ್ತಾರೆ ಅಂತ ನಾವ್ ಯಾವಾಗ್ಲೂ ಕಾಯೋರಾಗಿರ್ಬೇಕು ಸಹೋದರ ಸಹೋದರರೇ ಅದರಿಂದ ತಪ್ಪು ಮಾಡಿದ್ರು ನಾವು ಮತ್ತೆ ದೇವರ ಕೃಪಾಸ್ಥಾನಕ್ಕೆ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ನಾವು ಬರೋ ಬರುವಂತರಾಗಿರ್ಬೇಕು ಯಾಕಂದ್ರೆ ದೇವರಿಂದ ದೂರ ಹೋಗ್ತಾ ಹೋಗ್ತಾ ಸೈತಾನನು ನಮ್ಮ ಹತ್ರ ಬರೋದಿಕ್ಕೆ ಪ್ರಯತ್ನ ಮಾಡ್ತಾನೆ ಯಾವುದಾದ್ರೂ ಒಂದು ನಮ್ಮಲ್ಲಿರುವ ಒಂದು ಬೆಲಹೀನತೆಯಲ್ಲಿ ಅವನು ಕೈ ಹಾಕ್ದ ಅಂದ್ರೆ ನಾವು ಲೋಕಗಿಂತ ಅಲ್ಪರಾಗಿ ಅಥವಾ ಲೋಕದಿಂತ ಲೋಕದಿಗಿಂತ ನಾವು ಏನಾಗಿರ್ತೀವ್ರಿ ವರ್ಸ್ಟ್ ಆಗಿ ನಮ್ಮ ಜೀವನ ನಡೆದೋಗುತ್ತೆ ಅಂತ ನಾವು ಗಮನದಿಂದ ಇರಬೇಕು ಸಹೋದರ ಸಹೋದರರೇ ಅದರಿಂದ ಈ ವಿಚಾರಗಳನ್ನ ನೋಡುವಾಗ ಸಹೋದರ ಸಹೋದರರೇ ದೇವರ ವಿಷಯದಲ್ಲಿ ನಾವು ಅತಿ ಹೆಚ್ಚಾದ ಗಮನವನ್ನ ನಾ ಕೊಡೋದಿಕ್ಕೆ ಪ್ರಯತ್ನ ಮಾಡ್ಬೇಕು ಯಾಕೆ ಅಂತ ನೋಡ್ಬೇಕಾದ್ರೆ ಈ ಒಂದು ವ್ಯಕ್ತಿತ್ವದಲ್ಲಿ ನಾವು ಏನ್ ನೋಡಿದಿವಿ ಅಂದ್ರೆ ದಾವಿದನೊಬ್ಬ ದಾವಿದ ಅನ್ನುವ ಒಬ್ಬ ವ್ಯಕ್ತಿಯ ಜೀವನ ಹಿಂಗಿತ್ತು ಆತನ ವ್ಯಕ್ತಿತ್ವ ಹಿಂಗಿತ್ತು ಆ ವ್ಯಕ್ತಿತ್ವದಲ್ಲಿ ಏನಪ್ಪಾ ನೋಡ್ತಾ ಇದೀವಿ ಅಂದ್ರೆ ದೇವರು ಹಂತ ಹಂತವಾಗಿ ನಮ್ಮನ್ನ ಈ ಸತ್ಯಕ್ಕೆ ಕರೆ ತಂದಾಗ ಈ ಸತ್ಯದ ಮಾರ್ಗದಲ್ಲಿ ನಡೆಯೋದಿಕ್ಕೆ ಅವರ ಅವರ ಶಕ್ತಿ ಬಲವನ್ನ ಕೊಟ್ಟು ನಮ್ಮನ್ನ ನಡೆಸ್ದಾಗ ನಾವು ಈ ಒಂದು ಸತ್ಯಕ್ಕೆ ಸತ್ಯ ನಮಗೆ ಸಿಗೋದಕ್ಕೆ ನಾವು ಯಾವ ರೀತಿಯಲ್ಲೂ ಅರ್ಹತೆ ಇಲ್ಲದೆ ಇರೋರು ಸಹೋದರ ಸಹೋದರ ಯಾವ ರೀತಿಯ ಒಂದು ಅರ್ಹತೆನೋ ನಮಗೆ ಇಲ್ಲ ಯಾಕಂದ್ರೆ ನಾವು ಯಾವ ರೀತಿಯ ಒಂದು ಪುಣ್ಯದ ಕೆಲಸನೋ ಅಥವಾ ಯಾವ ರೀತಿಯ ಒಂದು ಒಳ್ಳೆಯ ಕೆಲಸನ ಮಾಡಿರುವ ವ್ಯಕ್ತಿಗಳಿಲ್ಲ ನಮ್ಮಲ್ಲಿ ಯಾವ್ದೂ ಒಳ್ಳೆಯದು ಇಲ್ಲ ಆದ್ರೆ ಆದ್ರೆ ಸಹೋದರ ಸಹೋದರರೇ ದೇವರ ಕೃಪೆಯಿಂದಾನೇ ನಾವು ಒಳ್ಳೆಯರಾಗಿ ದೇವರ ಮುಂದೆ ನಿಂತಿದ್ದೀವಿ ಸಹೋದರ ಸಹೋದರರೇ ಇದನ್ನ ನಾವು ಯಾವಾಗ್ಲೂ ನಮ್ಮ ಮನಸ್ಸಿಗೆ ತಂದ್ಕೋಬೇಕು ದಾವಿದನು ಇದನ್ನ ಯಾವಾಗ್ಲೂ ಆತನ ಮನಸ್ಸಿಗೆ ತಂದ್ಕೋತಾ ಇದ್ರು ಆದ್ರೂನು ಅವರು ಯಾವಾಗ ಸ್ವಲ್ಪ ಲೋಕದ ಕಡೆ ಗಮನ ಕೊಡಕ್ಕೂ ದೇವರ ಕೆಲಸ ನಾವು ಫಸ್ಟೇ ನೋಡಿದ್ವಿ ಈ ಪಾಠಗಳಲ್ಲಿ ಏನ್ ಅಂದ್ರೆ ದಾವಿದನನ್ನ ದೇವರು ಸೆಲೆಕ್ಟ್ ಮಾಡಿದ್ದು ಬೇರೆ ಯುದ್ಧಗಳನ್ನ ಮಾಡಿ ಜನರನ್ನ ಕಾಪಾಡೋದಿಕ್ಕೆ ಜನರನ್ನ ಜಯಿಸೋದಿಕ್ಕೆ ಅಂತ ನೋಡ್ತೀವಿ ಅಲ್ಲಿ ಇಸ್ರೇಲ್ ಜನವನ್ನ ಕಾಪಾಡೋದಿಕ್ಕೆ ಅವರು ಯುದ್ಧಗಳು ಮಾಡಿದ್ರು ವಿನಃ ಅಲ್ಲಿ ಪ್ರಾಂತ್ಯಗಳನ್ನ ಅಥವಾ ಅಲ್ಲಿ ನ ಎಕ್ಸ್ಟೆಂಡ್ ಮಾಡಕ್ಕೆ ಅವರು ಯುದ್ಧ ಮಾಡಿಲ್ಲ ಇಸ್ರೇಲ್ ಜನಾಂಗವನ್ನ ಕಾಪಾಡೋದಿಕ್ಕೆ ಅವರು ಏನ್ ಮಾಡಿದ್ರಿ ಅಲ್ಲಿ ಬೌಂಡ್ರೀಸ್ನ ಅಲ್ಲಿ ಯುದ್ಧಗಳನ್ನ ಮಾಡಿದ್ರು ಅದೇ ಅವರ ಕೆಲಸವಾಗಿತ್ತು ಆ ಕೆಲಸವನ್ನ ಯಾವಾಗ ಸ್ವಲ್ಪ ಲೇಸಾಗಿ ಆ ಕೆಲಸ ಕೆಲಸದ ಮೇಲೆ ಗಮನ ಕೊಡದೆ ಅವರು ಲೋಕದಲ್ಲಿ ಅಥವಾ ಅವರ ಮನೆಯಲ್ಲಿ ಆರಾಮಾಗಿ ಇರೋದಕ್ಕೆ ಪ್ರಯತ್ನ ಮಾಡ್ರೋ ಆವಾಗ ಸೈತಾನನು ಅನೇಕ ವಿಚಾರಗಳನ್ನ ಆತನ ಮನಸ್ಸಿಗೆ ತಂದ್ಕೊಟ್ರು ಆ ಒಂದು ಮನಸ್ಸನ್ನ ಹತೋಡಿಯಲ್ಲಿ ಇಟ್ಕೊಳ್ಳುವ ಒಂದು ಸ್ಪಷ್ಟತೆ ಅಥವಾ ಒಂದು ದೃಢತೆ ಆತನಲ್ಲಿ ಇನ್ನೂ ಇದ್ದಿಲ್ಲ ಅಂತ ನೋಡ್ತೀವಿ ಎಷ್ಟೋ ವರ್ಷಗಳಿಂದ ದೇವರ ಮೇಲೆ ಭರವಸೆ ಇಟ್ಟು ನಡೆದಿರುವ ವ್ಯಕ್ತಿ ಆ ಸಮಯದಲ್ಲಿ ಆ ಆ ಒಂದು ಗುಣದ ದೃಢತೆ ಆತನಲ್ಲಿ ಇಲ್ಲ ಇಲ್ಲದೆ ಇರೋದ್ರಿಂದ ಅವನು ಆ ರೀತಿಯ ಒಂದು ಪರಿಸ್ಥಿತಿಗೆ ಅವ್ರು ಹೋದ್ರು ಅಂತ ನೋಡ್ತೀವಿ ನಮಗೂ ಸಹೋದರ ಸಹೋದರರೇ ನಮಗೆ ತಂದೆಯ ದೇವರು ದೇವರ ಕೃಪೆಯಿಂದ ನಾವು ಯಾವ ಸಹೋದರ ಹೇಳದ ತರ ಪ್ರಾರ್ಥನೆಯಲ್ಲಿ ನಾವು ಗಣನೆಗೆ ಬಾರದವರಾಗಿದ್ದೀವಿ ಅಲ್ವಾ ಯಾವುದೇ ಒಳ್ಳೇದು ನಮ್ಮನ್ನಿಲ್ಲ ಆದ್ರೆ ಸಹೋದರ ಸಹೋದರರೇ ನಾವು ಒಂದೊಂದು ದಿನಾನು ದೇವರ ಕೃಪೆ ದೇವರ ಒಂದು ಆತನ ಹೆಸರು ಕಲಂಕ ಬರಬಾರದು ಅಂತ ಹೇಳಿ ನಮಗೆ ತಂದೆಯ ದೇವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಆ ರೀತಿಯ ವಿಚಾರಗಳಲ್ಲಿ ಇರುವಾಗ ನಾವ್ ಎಷ್ಟು ಗಮನದಿಂದ ಇರಬೇಕು ದಾವಿದನಿಗೆ ಇರುವಂತ ಅಭಿಷೇಕಗಿಂತ ನಮಗೆ ದೇವರು ಕೊಟ್ಟಿರುವಂತ ಅಭಿಷೇಕ ತುಂಬಾ ಹೆಚ್ಚಾದದ್ದು ಸಹೋದರ ಸಹೋದರರೇ ಅದನ್ನ ಗಣನೆಗೆ ತರದೇ ಇದ್ರೆ ನಾವು ಯಾವಾಗ್ಲೂ ಸಹೋದರ ಸಹೋದರರೇ ನಾವು ಬೀಳೋದಿಕ್ಕೆ ಎಡುವುದಕ್ಕೆ ಸಾಧ್ಯತೆಗಳು ಯಾವಾಗ್ಲೂ ಇರ್ತದೆ ಅಂತ ನಾವು ಯಾವಾಗ್ಲೂ ನಮ್ಮ ಮನಸ್ಸಿಗೆ ತಂದ್ಕೋಬೇಕು ಸಹೋದರ ಸಹೋದರರೇ ಈ ಒಂದು ವಿಚಾರಗಳಲ್ಲಿ ನಮ್ಮ ಗಮನ ಇರಬೇಕು ಯಾಕಂದ್ರೆ ನಾವು ಅಲ್ಪರು ನಾವು ಯಾವ ಪರಿಸ್ಥಿತಿಯಲ್ಲಿ ದೇವರು ನಮ್ಮನ್ನ ಈ ಒಂದು ಉನ್ನತವಾದ ಸತ್ಯದ ಬೆಳಕಿಗೆ ನಮ್ಮ ಮನೋನೇತ್ರಗಳನ್ನ ತೆರೆದು ದೇವರ ಚಿತ್ತ ದೇವರ ಒಂದು ಯೋಜನೆಯನ್ನ ಸಂಪೂರ್ಣವಾಗಿ ನಮಗೆ ತಿಳಿಸಿ ಇದು ನಿಜವಾಗ್ಲೂ ಲೋಕದಲ್ಲಿ ಇದೆಲ್ಲ ನಡೀತದೆ ಅಂತ ಹೇಳುವ ಸ್ಪಷ್ಟತೆಯನ್ನ ಕೊತ್ತು ವಾಗ್ದಾನಗಳನ್ನ ನಮಗೆ ಕೊಟ್ಟಿದ್ರು ನಾವು ಇನ್ನು ಯಾಕೆ ನಾವು ಅದರ ಮೇಲೆ ನಮ್ಮ ಸ್ಪಷ್ಟತೆ ಅದರ ಮೇಲೆ ಗಮನ ಇಲ್ಲದೆ ನಾವು ಮನುಷ್ಯರಂತೆ ಈ ಲೋಕದ ಮನುಷ್ಯರಂತೆ ನಾವು ಯಾಕೆ ಇನ್ನೂ ಎಡುತ್ತಾ ಇದ್ದೀವಿ ಅಂತ ನಾವು ಪ್ರಶ್ನಿಸ್ಕೋಬೇಕು ಸೌದರ ಸಹೋದರ ಯಾಕಂದ್ರೆ ಈ ಲೋಕದಲ್ಲಿ ಇರುವ ಜನರು ಅಥವಾ ಈ ಲೋಕದಲ್ಲಿ ನಮ್ಮ ಅಕ್ಕಪಕ್ಕ ಇರುವ ಈ ಒಂದು ಅಕ್ಕಪಕ್ಕ ಇರುವ ಅನ್ಯ ಜನರು ಮಾಡುವಂತ ಕೃತ್ಯಗಳು ಮಾಡುವಂತ ಎಷ್ಟೋ ತಪ್ಪುಗಳು ಈ ಒಂದು ಲೋಕದಲ್ಲಿ ಅದು ಸರಿ ಅಂತ ಪರಿಗಣಿಸಲ್ಪಟ್ಟಿರ್ತದೆ ಆದ್ರೆ ಅದನ್ನ ನೂತನ ಸೃಷ್ಟಿ ಸಮಾಧಾನ ಮಾಡಿಕೊಂಡು ಅದೇ ತರ ನಾನು ನಡೆದ್ರೂ ಅದಕ್ಕೆ ಸಮರ್ಥಿಸ್ಕೊಂಡು ಇದು ಇದು ಸರಿಯಾದದ್ದು ಅಂತ ಸಮರ್ಥಿಸ್ಕೊಂಡು ನಡೀತೀವಲ್ಲ ಇದು ದೇವರಿಗೆ ಮೆಚ್ಚುಗೆ ಆಗದೇ ಇರುವಂತ ಒಂದು ಕೆಲಸವಾಗಿದೆ ಸಹೋದರ ಸಹೋದರ ಅದರಿಂದ ಈ ವಿಚಾರಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಳೋಣ ನಾವು ಯಾವಾಗಲೂ ದೇವರ ಒಂದು ಪರಾಮರಿಕೆಯಲ್ಲಿ ದೇವರ ಒಂದು ಪ್ರೊಟೆಕ್ಷನ್ ಅಲ್ಲಿ ಇರಬೇಕು ದೇವರು ಕಾಪಾಡುವರು ದೇವರು ಕಾಯುವರು ದೇವರು ನನ್ನ ಒಂದು ತಪ್ಪುಗಳನ್ನ ನಾನು ಸಂಪೂರ್ಣ ಹೃದಯದಿಂದ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ದೇವರ ಮುಂದೆ ನನ್ನ ತಪ್ಪನ್ನ ಪಶ್ಚಾತ್ತಾಪ ಪಟ್ಟು ಮನಸ್ಸಾಂತರ ಹೊಂದಿದ್ರೆ ನನಗೆ ದೇವರ ಒಂದು ಕೃಪೆ ದೇವರ ಒಂದು ಕಣಿಕರ ನನ್ನಲ್ಲಿ ಇರ್ತದೆ ನನ್ನ ಕಾಪಾಡ್ತಾರೆ ಅಂತ ಹೇಳುವ ಒಂದು ವಿಷಯ ನಾವು ಯಾವಾಗ್ಲೂ ನಮ್ಮ ಮನಸ್ಸಲ್ಲಿ ಇಟ್ಟಿರೋಣ ಅಲ್ವಾ ನಾವು ತಪ್ಪಾಬಿಟ್ಟಾಗ ಎಷ್ಟೋ ಸರಿ ದೇವರ ಮುಂದೆ ಬಂದು ಅದನ್ನ ಹೇಳ್ಕೊಳಕ್ಕೆ ನಾವು ನಾಚಿಕೆ ಪಡ್ತೀವಿ ಯಾಕಂದ್ರೆ ನಮ್ಮಲ್ಲೇನೆ ಒಂದು ಸಂಕೋಚ ಏನಪ್ಪಾ ಇಷ್ಟೆಲ್ಲಾ ದೇವರು ನಾನು ಮಾಡಿದ್ರು ನಾನು ಈ ತಪ್ಪಲ್ಲಿ ತುಂಬಾ ಈಸಿಯಾಗಿ ನಾನು ಎಡಗು ಬಿಟ್ನಲ್ಲ ಅಂತ ನನಗೆ ಒಂದು ದುಃಖ ನನಗೆ ಒಂದು ಸಂಕಟ ಆದ್ರೆ ಆ ಸಂಕಟ ಒಳಗೆ ಹೋಗೋ ತನಕ ದೇವ್ರು ಕಾಯ್ತಾರೆ ಅಷ್ಟು ತನಕ ದೇವರು ಯಾವ್ದೇ ರೀತಿಯಲ್ಲಿ ನಮ್ಮ ಹತ್ರ ಮಾತಾಡಲ್ಲ ಅಲ್ವಾ ಆದ್ರೆ ಆ ಸಂಕಟಕ್ಕೆ ಒಳಗಾಗಿ ಆ ಪ್ರಾಯಶ್ಚಿತ್ತ ಆ ಪಾಪದ ಪ್ರಾಯಶ್ಚಿತ್ತ ಪಟ್ಟ ನಂತರ ದೇವರು ಯಾವುದೋ ರೀತಿಯಲ್ಲಿ ಆತನ ವಾಕ್ಯದಿಂದ ಆತನ ಮಕ್ಕಳಿಂದ ನಮಗೆ ಒಂದಷ್ಟು ಆಲೋಚನೆಗಳನ್ನ ಕೊಡ್ತಾರೆ ಆವಾಗ ಅದನ್ನ ಕೇಳಿ ವಿಧೇಯನಾಗಿ ಅದನ್ನ ಅದಕ್ಕೆ ಕಿವಿ ಕೊಟ್ಟು ನಾವು ಕೇಳಿ ನಾವು ಸರಿಪಡಿಸ್ಕೊಳ್ಳುವ ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು ಸಹೋದರ ಸೋದರಣೆ ಆ ಸಮಯದಲ್ಲಿ ನಾನು ಏನ್ರಿ ನಾನು ಸಮರ್ಥಿಸ್ಕೊಂಡು ನಾನು ಮಾಡಿದ್ದು ತಪ್ಪಲ್ಲ ಅಥವಾ ನಾನು ಮಾಡಿಲ್ಲ ಅಂತ ಹೇಳಿ ಈ ರೀತಿಯ ಒಂದು ವ್ಯ ವ್ಯವಹಾರದಲ್ಲಿ ನಾವು ಇಳಿದ್ಬಿಟ್ರೆ ದೇವರು ದೇವರ ಮುಂದೆ ನಾವು ಎಂತ ಒಂದು ಕೀಳಾದ ಒಂದು ಮಟ್ಟಕ್ಕೆ ಬಂದ್ಬಿಡ್ತೀವಿ ಅಂದ್ರೆ ದೇವರು ನಮ್ಮನ್ನ ಮಕ್ಕಳಾಗಿ ಪರಿಗಣಿಸ್ಕೊಂಡಿದ್ದಾರೆ ಏನ್ರಿ ಆ ಒಂದು ಪದವಿಗೆ ನಾವು ಕಲಂಕ ತರುವರಾಗಿರ್ತೀವಿ ಸಹೋದರ ಸಹೋದರರೇ ಅದರಿಂದ ಈ ವಿಚಾರಗಳು ನಾವು ಸ್ವಲ್ಪ ಗಮನ ಕೊಡೋಣ ಈ ಪಶ್ಚಾತ್ತಾಪದ ವಿಷಯದಲ್ಲಿ ಎರಡನೇ ಭಾಗವಾಗಿ ಬರುವಂತ ಒಂದು ಪಾಠದಲ್ಲಿ ದೇವರು ಚಿತ್ತಾ ಇದ್ರೆ ಬರುವಂತ ಒಂದು ಕ್ಲಾಸಲ್ಲಿ ಈ ಒಂದು ಪಾಠದ ಎರಡನೇ ಭಾಗವನ್ನ ನೋಡೋಣ ಈಗ ನೋಡಿದ ಈ ಭಾಗದಲ್ಲಿ ಮುಖ್ಯವಾದ ವಿಚಾರಗಳನ್ನ ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ ತಾವಿದನು ಮಾಡಿದ ಏನ್ರಿ ವ್ಯಭಚಾರ ಅಲ್ಲಿ ಕೊಲೆ ಇದೆಲ್ಲ ನೂತನ ಸೃಷ್ಟಿಯಾಗಿ ಕ್ರಿಸ್ತನ ಬೋಧನೆ ಯಾವ ರೀತಿ ಇದೆ ಅಂದ್ರೆ ನಾವು ಮನಸ್ಸಲ್ಲಿ ಈ ವಿಷಯಗಳನ್ನ ಮಾಡ್ಬಿಟ್ರೆ ನಾವು ದೇವರ ಮುಂದೆ ಅದು ಮಾಡಿದಂತ ಮಾಡಿದ ಮಾಡಿದ್ದು ಅಂತ ದೇವರು ಪರಿಗಣಿಸ್ತಾರೆ ಅವಾಗ ಎಷ್ಟು ಸರಿ ಒಂದು ದಿನದಲ್ಲಿ ನಾವು ಈ ವಿಚಾರಗಳನ್ನ ತುಂಬಾ ಸುಲಭವಾಗಿ ಮಾಡಿ ಯಾರೂ ನೋಡದೆ ನಾವು ಹಂಗೇ ನಮ್ಮ ಜೀವನವನ್ನು ನಡ್ಸ್ಕೊಂಡೋಗ್ತೀವಿ ಅಂತ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಮನುಷ್ಯನನ್ನ ಕೊಂದಿರೋದಕ್ಕೆ ದಾವಿದನಿಗೆ ಆತನಿಗೆ ಅಷ್ಟು ಗಮನ ಇರಲಿಲ್ಲ ಆದ್ರೆ ಅದಕ್ಕಿಂತ ಮೇಲಾಗಿ ದೇವರ ಒಂದು ವಿಚಾರದಲ್ಲಿ ಎಂತ ಒಂದು ತಪ್ಪು ಮಾಡಿಬಿಟ್ಟೆ ಅಂತಾನೆ ಆತನಿಗೆ ತುಂಬಾ ಒಂದು ಮನಸ್ಸಾಂತರ ಹೊಂದುವ ಒಂದು ಪರಿಸ್ಥಿತಿ ಬಂತು ಅದರಿಂದ ಸಹೋದರ ಸಹೋದರರೇ ನಾವು ಈ ಒಂದು ವಿಚಾರಗಳನ್ನ ಮತ್ತೆ ಮೆಲುಕಾಕೋಣ ಮತ್ತೆ ಈ ವಿಚಾರಗಳನ್ನ ನಾವು ಗಮನಕ್ಕೆ ತರೋಣ ಆ ದಾವಿದನ ಒಂದು ಆ ಪಶ್ಚಾತ್ತಾಪದಲ್ಲಿ ಇನ್ನೂ ನಾನಾ ವಿಚಾರಗಳು ನೀವು ಕೂತು ಆಲೋಚನೆ ಮಾಡುವಾಗ ನಿಮ್ಗೆ ದೇವರ ಒಂದು ಆತ್ಮದಿಂದ ಅನೇಕ ವಿಚಾರಗಳು ದೇವರು ನಮ್ಮಲ್ಲಿ ಮಾತಾಡ್ತಾರೆ ಒಂದು ವೇಳೆ ದಾವಿದನ ತರ ನಾನು ನಾವು ಏನಾದರೂ ಒಂದು ರೀತಿಯಲ್ಲಿ ಆ ರೀತಿಯ ಘೋರವಾದ ತಪ್ಪುಗಳನ್ನ ಮಾಡಿದ್ರೆ ನಾವು ಕುಗ್ಗೋಗದೆ ಅಥವಾ ನಾವು ದೇವರು ಶ್ರಮಿಸ್ತಾರ ಅಂತ ಹೇಳಿ ದೇವರನ್ನ ದೇವರತ್ರ ಹತ್ರ ಬರೋದು ಬಿಟ್ಟು ನಾವು ದೇವರಿಂದ ದೂರ ಹೋಗೋಕ್ಕೆ ಪ್ರಯತ್ನ ಮಾಡೋದು ಬೇಡ ದೇವರು ಕನಿಕರ ದಯೆ ದಯಾಳುಳಾಗಿರೋದ್ರಿಂದ ಅವರು ನಾವು ಪಶ್ಚಾತ್ತಾಪ ಪಡೋದಕ್ ಕಾಯ್ತಾರೆ ಆ ಒಂದು ವಿಚಾರಗಳನ್ನ ಆ ಒಂದು ಅಹ್ ಘೋರವಾದ ಕಾರ್ಯಗಳನ್ನ ಮಾಡ್ಬಿಟ್ಟೆ ಅಂತ ನಾನು ಪಶ್ಚಾತ್ತಾಪ ಪಟ್ಟು ದೇವರ ಕಣಿಕರಗೋಸ್ಕರ ಕಾಯೋದಕ್ಕೋಸ್ಕರ ಅವ್ರು ಕಾಯ್ತಾರೆ ಅದು ಬಂದ್ರೆ ಯಾವ ರೀತಿಯಲ್ಲಾದ್ರೂ ನಮ್ಗೆ ಕ್ಷಮಾಪನೆ ಕೊಟ್ಟು ಇನ್ನೊಂದು ಜೀವನವನ್ನ ಇನ್ನೊಂದು ದಿನವನ್ನ ಹೆಚ್ಚಿಸಿ ನಮ್ಮ ಒಂದು ನೂತನ ಸೃಷ್ಟಿಯ ಓಟವನ್ನ ನಾವು ಮುಗಿಸೋ ರೀತಿಯಲ್ಲಿ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಕೆಲಸವನ್ನ ಪ್ರಾರಂಭ ಮಾಡಿದ್ದಾರೆ ಅದನ್ನ ಮುಗಿಸ್ಕೊಡೋರು ಅವರೇ ಆದ್ರೆ ಅದ್ ಮುಗಿಸ್ಕೊಡ್ಬೇಕಾದ್ರೆ ನಾವು ದೇವರಿಗೆ ಎಷ್ಟು ನಿಷ್ಠಾವಂತರಾಗಿ ಎಷ್ಟು ವಿಧೇಯರಾಗಿ ಇರಬೇಕು ಅಂತಾನೆ ಈ ದಿನದಲ್ಲಿ ನಮ್ಮ ಮನಸ್ಸಿಗೆ ನಾವು ತಂದುಕೊಳೋಣ ಸಹೋದರ ಸಹೋದರೇ ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಬರುವಂತ ವಾರದಲ್ಲಿ ಈ ಒಂದು ಪಾಠದ ಎರಡನೇ ಭಾಗವನ್ನ ದೇವರ ಚಿತ್ತ ಇದ್ರೆ ನೋಡೋಣ ಆ ಎಲ್ಲಾ ಸಹೋದರ ಸಹೋದರಿಯರಿಗೂ ಧನ್ಯವಾದಗಳು ಈ ಒಂದು ಕೂಟವನ್ನ ನಾವು ಒಂದು ಪ್ರಾರ್ಥನೆ ಮೂಲಕ ನಾವು ಮುಕ್ತಾಯ ಮಾಡೋಣ ನಿರೇಶ್ 브ದರ್ ಯಾರು ಪ್ರಾರ್ಥನೆ ಮಾಡ್ತಾರಾ ಹಾ 브ದರ್ ಥ್ಯಾಂಕ್ ಯು 브ದರ್ ಪ್ರತಾಪಂಕಲ್ ಮಾಡ್ತಕ ದವಾಗ ಹೇಳಿ ಹೇಳಿ ಪ್ರತಾಪಂಕಲ್ ಆನ್ ಎಂಡಿಂಗ್ ಪ್ರೇಯರ್ ಮಾಡ್ತಾರೆ ಮಾಡ್ತ